ಹೆಸಿನ ಮುಂದಿನ ಜಿಲ್ಲೆ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ ಪಾರುಪತ್ಯ ಏನು ಅನ್ನೋ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಇಲ್ಲಿ ಪ್ರಸ್ತುತವಾಗಿ ಐದು ಜನ ಬಿಜೆಪಿ ಶಾಸಕರು ಇಬ್ರು ಕಾಂಗ್ರೆಸ್ನವರು ಇದ್ದಾರೆ ಡಿಸೆಂಬರ್ ಸೆವೆನ್ ನಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಇತ್ತು ಬಟ್ ಈ ಸರಿ ಭಾರಿ ಬದಲಾವಣೆಗಳ ನಿರೀಕ್ಷೆಗಳನ್ನ ಕಾಣ್ಬೋದಾಗಿದೆ ಯಾಕೆಂದ್ರೆ ಕ್ಷೇತ್ರದಲ್ಲಿ ಇಲ್ಲಿ ಮೊದಲ ಕ್ಷೇತ್ರ ಮುದೋಳ ಕ್ಷೇತ್ರ ಗೋವಿಂದ ಕಾರಜೋಳ ಹಾಗೆ ಅರುಣ್ ಕಾರಜೋಳ ಇವ್ರಿಬ್ರೆ ಹೆಸರೇ ಉಳ್ದೋರು ಯಾವುದು ಕೇಳ್ತಾ ಇಲ್ಲ ಮುದೋಳದಲ್ಲಿ ಕಾಂಗ್ರೆಸ್ ಇಂದ ಸತೀಶ್ ಬಂಡಿವಡ್ಡರ್ ಆರ್ ಬಿ ತಿಮ್ಮಾಪುರ್ ಜೆ ಡಿ ಎಸ್ ಆ ಮಟ್ಟಿಗೆ ದೊಡ್ಡ ಸೌಂಡ್ ಇಲ್ಲಿ ಮಾಡ್ತಿಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗ ಇಲ್ಲಿ ಇಲ್ಲಿ ಬಹುತೇಕ ಟಿಕೆಟ್ ಕಾಂಗ್ರೆಸ್ ಇಂದ ಸತೀಶ್ ಬಂಡಿ ವಡ್ಡರ್ ಅಂತ ಹೇಳಲಾಗ್ತಾ ಇದೆ ಬೋವಿ ಸಮುದಾಯಕ್ಕೆ ಸೇರಿದವರು ಒಂದು ಮಾತಿತ್ತು ಗೋವಿಂದ ಕಾರಜೋಳ ಅವ್ರ ಏನು ಅಂದ್ರೆ ಕಡೆ ಟಿಕೆಟ್ ಟಿಕೆಟ್ ಮಗನ್ ಗಾಯ ಚೇಂಜ್ ಮಾಡ್ತಾರೆ ಇವೆಲ್ಲ ಇತ್ತಲ್ಲ ಈ ಗುಜರಾತ್ ಫಾರ್ಮುಲಾ ಆದ್ರೆ ಗೋವಿಂದ ಕಾರಜೋಳ ಟಿಕೆಟ್ ಇಲ್ಲ ಕೊಡಲ್ಲ ಕೊಡಲ್ಲ ಗೆಲ್ಲೇಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಟಫ್ ಗೆ ಕೊಡಬೇಕು ಅಂತ ಬಟ್ ಇನ್ನು ಕೂಡ ಬಿಜೆಪಿ ಆ ಫಾರ್ಮುಲಾ ಹೆಚ್ಚು ಚರ್ಚೆ ಆಗ್ತಿರೋ ಕಾರಣ ಕಾಂಗ್ರೆಸ್ ಅಲ್ಲೂ ಕೂಡ ಟಿಕೆಟ್ ಇಬ್ರು ಫೈಟ್ ಬಟ್ ಸತೀಶ್ ಬಂಡಿ ಒಂದ್ ಸ್ವಲ್ಪ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಪಾರ್ಟಿ ವೈಸ್ ಕಾಂಗ್ರೆಸ್ ಬಿಜೆಪಿನ ಜನ ಒಂದ್ ಸ್ವಲ್ಪ ಈ ಬೆಳವಣಿಗೆಗಳಲ್ಲಿ ಈ ಕಾಂಗ್ರೆಸ್ ಏನು ಘೋಷಣೆ ಮಾಡುದಿಲ್ಲ ಏನು ಗೃಹಲಕ್ಷ್ಮಿ ಅನ್ಕಂಡ್ ಯೂನಿಟ್ ಫ್ರೀ ಮತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಅಣ್ಣ ತಂದಿರ್ತಾರ ಓಡಾಟ ಶುರು ಮಾಡವಾರಲ್ಲ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಸ್ವಲ್ಪ ಕಾಣ್ತಾ ಇದೆ ಗ್ರೌಂಡ್ ಸೊ ಅವ್ರು ಈಗ ಟಾರ್ಗೆಟ್ ಮಾಡ್ಕೊಂಡವ್ರೆ ಮೊದಲು ಡಿ ಕೆ ಕಡೆ ಟಾರ್ಗೆಟ್ ಮಾಡೋರು ಸಿದ್ದರಾಮಯ್ಯ ಕಡೆ ನಿಲ್ ಕಾಲಿಬೇಕು ಅಂತ ಸಿದ್ದರಾಮಯ್ಯ ಕೊಡುವ ಡಿ ಕೆ ಕಡವಲ್ಲಿ ಕಳಿಬೇಕು ಲಿಸ್ಟ್ ಮಾಡೋರು ಈಗ ಹಂಗಲ್ಲ ಇಬ್ರು ಒಂದಾಗಿ ಬಿಜೆಪಿ ಅವ್ರನ್ನ ಎಲ್ಲೆಲ್ಲಿ ಮುಳುಗಿಸಬೇಕು ಅಂತ ಎಲ್ಲೆಲ್ಲಿ ಮುಳುಗಿಸಬಹುದು ಅಂತ ಆ ಲಿಸ್ಟ್ ಅಲ್ಲಿ ಈ ಕ್ಷೇತ್ರ ಕೂಡ ಇದೆ ಮುದೋಳ ಕ್ಷೇತ್ರ ಕೂಡ ಇದೆ ಈ ಕ್ಷೇತ್ರ ಕೂಡ ಇದೆ ಎಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸ್ವಲ್ಪ ಮುನ್ನಡೆ ಅಲ್ಲ ಈ ಕಾಂಗ್ರೆಸ್ ಇಂದ ತಿಮ್ಮಾಪುರು ಸಾಕಷ್ಟು ಆಕಾಂಕ್ಷಿ ಆಗಿದ್ರು ನನಗೆ ಟಿಕೆಟ್ ಬರುತ್ತೆ ಅಂತ ಬಟ್ ಸತೀಶ್ ಬಂಡೆವಾಡರಿಗೆ ಟಿಕೆಟ್ ಸಿಗಬಹುದು ಚಾನ್ಸ್ ಇದೆ ಸಮುದಾಯದ ಲೆಕ್ಕಾಚಾರನ ಹೆಂಗೆ ಇದು ಅಂತ ಇಬ್ರು ಸಮುದಾಯ ಬೇರೆ ಬೇರೆ ಈಗ ಇದು ಮಿಸ್ಲುಕ್ ಕ್ಷೇತ್ರ ಮೀಸ್ಲು ಕ್ಷೇತ್ರ ಜೊತೆಗೆ ಅಲ್ಲಿ ಏನು ಅಂತಂದ್ರೆ ರೆಡ್ಡಿ ಸಮುದಾಯ ನಿರ್ಣಾಯಕ ರೆಡ್ಡಿ ಸಮುದಾಯ ನಿರ್ಣಾಯಕ ಬಹುತೇಕ ಭಾಗದಲ್ಲೆಲ್ಲ ಏನು ಅಂತಂದ್ರೆ ಫೇವರೇಟ್ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಒಲವು ಅಂದ್ರೆ ಆ ಇದು ಬಿಜೆಪಿ ಒಂದಷ್ಟು ಬದಲಾವಣೆಗಳು ಏನೇನ್ ಆಗ್ತಿದೆಯಲ್ಲ ಇವೆಲ್ಲವೂ ಕೂಡ ಇಲ್ಲಿ ಕೌಂಟಿಗೆ ಬರುತ್ತೆ ಈಗ ಗೋವಿಂದ್ ಟಿಕೆಟ್ ಕೊಟ್ಟರೆ ಈಸಿ ಆಗುತ್ತಾ ಟಿಕೆಟ್ ಬಿಜೆಪಿಗೆ ಇದೆ ಕಾಂಗ್ರೆಸ್ ಕ್ಲಾರಿಟಿ ಬೇಕಾಗಿತ್ತಷ್ಟೇ ಸತೀಶ್ ಬಂಡಿವೊಡ್ಡರ್ಗೆ ಬಹುತೇಕ ಟಿಕೆಟ್ ಫೈನಲ್ ಅಂತ ಹೇಳ ಆ ಕಾರಣಕ್ಕೆ ಇನ್ನು ಯಾರೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಪಾಳಯದಲ್ಲಿ ಸತೀಶ್ ಬಂಡಿವೊಡ್ಡರ್ ಕೊಟ್ರೆ ಓಕೆ ಕ್ಲಿಯರ್ ಅನ್ನೋದು ಒಂದಿದು ಕ್ಷೇತ್ರ ಗೆಲ್ಲಬಹುದು ಅಂತ ಸತೀಶ್ ಬಂಡಿವೊಡ್ಡರಿಗೆ ಬಹುತೇಕ ಟಿಕೆಟ್ ಕ್ಲಿಯರ್ ಆಗ್ತದೆ ಗೋವಿಂದ್ ಗೋವಿಂದ ಕಾರಜೋಳ ಸೇರಿದಂತೆ ಕೆಲವೊಂದಿಷ್ಟು ಬಿಜೆಪಿ ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಆಗುತ್ತಂತೆ ಗುಜರಾತ್ ಮಾಡಲ್ ಜಾರಿ ಆದ್ರೆ ಅಂತ ಓಕೆ ಗುಜರಾತ್ ಮಾಡಲ್ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರಿಗೆಲ್ಲ ಟಿಕೆಟ್ ಮಿಸ್ ಮಾಡಿ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ಪ್ರಯೋಜನ ಏನು ಆಳೂರ್ ಉಳ್ದವನೇ ಗೌಡ ಅಂತ ಒಂದು ಕಾನ್ಸೆಪ್ಟ್ ಇದೆ ಈಗ ಯಡಿಯೂರಪ್ಪ ಅವ್ರನ್ನ ರೀಪ್ಲೇಸ್ ಮಾಡೋಕೆ ಇನ್ನೊಬ್ಬ ನಾಯಕ ಹುಡ್ತಿರ್ಕ ಯಡಿಯೂರಪ್ಪ ಜಯ ಮತ್ತೆ ಹೌದು ಯಡಿಯೂರಪ್ಪ ಯಡಿಯೂರಪ್ಪ ಅವರಷ್ಟೇ ಸಮರ್ಥನಾಗಿ ಇನ್ನೊಬ್ಬ ಮತ ತರುವಂತ ನಾಯಕ ಇದ್ರೆ ಯಡಿಯೂರಪ್ಪ ಮನೇಲಿ ಕೂರಿಸಿರೋರು ಹಂಗೆ ಗೋವಿಂದ ಕಾರಜೋಳ ವರ್ತುಪಡಿಸಿದ್ರೆ ಇನ್ನೊಬ್ಬರೋ ಅಲ್ಲಿ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಅವಕಾಶನೂ ಕೊಟ್ಟಿಲ್ಲ ಅವರು ಗೋವಿಂದ ಕಾರಜೋಳ ಅವಕಾಶನೂ ಮಾಡ್ಕೊಟ್ಟಿಲ್ಲ ಸೊ ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟಕ್ಕೆ ಇನ್ನೊಬ್ಬ ಯಾರೋ ಬಿಜೆಪಿ ಪ್ರತಿಸ್ಪರ್ಧಿ ತರ ಉಟ್ಕೊಂಡಿಲ್ಲ ದೊಡ್ಡ ಇನ್ನು ಇವರು ಏನಾಗಿದೆ ಜನಗಳಿಗೂ ಒಂದು ಇದು ಕಾಮನ್ ಆಗಿ ಸತೀಶ್ ಬಂಡಿವಡ್ಡರ್ ಬಗ್ಗೆ ಹೆಚ್ಚಿನ ಒಲವು ಇದು ಅದೇ ಹೇಳಿದ್ವಲ್ಲ ಇವೆಲ್ಲ ಫ್ಯಾಕ್ಟರಿ ವರ್ಕ್ ಆಗ್ತಾ ಇದೆ ನಿಮ್ಗೆ ಇನ್ನೂರು ಯೂನಿಟ್ ನಾವೆಲ್ಲ ಏನು ಈಗ ಆರ್ಥಿಕ ತಜ್ಞರ ರೀತಿ ಲೆಕ್ಕ ಹಾಕ್ತಿವಿ ನಮ್ ಟೀಕೆ ಮಾಡ್ತಾರ ಇನ್ನು ಪುಕ್ಸಟ್ಟೆ ಎಲ್ಲಿಂದ ಸಿಗ್ಲಿ ಬಿಡ್ರಿ ಅಷ್ಟೇ ಎಲ್ಲಿಂದ ಜುಲೈ ಫಸ್ಟ್ ಇಂದ ಚೆಕ್ ಏನಪ್ಪರು ಕಾಂಗ್ರೆಸ್ ಅವರು ಈಗೆಲ್ಲ ಅವರು ಟೀಕೆ ಮಾಡ್ತಾ ಇದ್ರು ಎರಡ್ ಸಾವಿರ ರೂಪಾಯಿ ಎಲ್ಲೇ ತಂದರೆ ತರ್ತಾರೆ ಅಂತ ಬಟ್ ದುರಂತ ಅಂದ್ರೆ ಬಿಜೆಪಿ ಅವರು ಸಿಎಂ ಕೂಡ ಅದ್ ಹೇಳಿದ್ದಾರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಒಂದು ಯೋಜನೆ ನಾವು ರೆಡಿ ಮಾಡ್ತೀವಿ ಕಳೆದ ಚುನಾವಣೆಯಲ್ಲಿ ಕೆಲವೊಂದು ಭಾಗದಲ್ಲಿ ಶ್ರೀ ಶಕ್ತಿ ಸಾಲದ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಜನಗಳನ್ನ ಅದನ್ನ ನೀಟ್ ಕ್ಯಾಪ್ ಯಾಕ್ ಬರೀ ಒಂದೊಂದು ಕ್ಷೇತ್ರ ಕೇಳಬೇಕು ಅಂತ ಇಡಿ ರಾಜ್ಯಕ್ಕೆ ಪ್ರಣಾಳಿಕೆ ಮಾಡ್ಕೊಂಡು ನಿಂತವ್ರು ಕಾಂಗ್ರೆಸ್ ಅವರು ಒಂದೊಂದು ಸಮಾವೇಶಕ್ಕೆ ಒಂದೊಂದು ಬಾಂಬ್ ಆಗ್ತಾವ್ರೆ ಇನ್ನೀರ್ ಯೂನಿಟ್ ಫ್ರೀ ಎರಡು ಸಾವಿರ ತಿಂಗಳಿಗೆ ಯಜಮಾನ್ ಕೊಡ್ತೀವಿ ಆಲ್ಮೋಸ್ಟ್ ಮೂರ್ ಸಾವಿರ ತಿಂಗಳಿಗೆ ಅಲ್ಲಿಗೆ ಬಂತು ಪ್ರತಿ ಮನೆಗೂ ರೀಚ್ ಆಯ್ತು ಹಿಂಗೆ ಅವ್ರು ಮಾಡ್ತಾರ ಕೊಡ್ತಾರ ಬಿಡ್ತಾರ ಸೆಕೆಂಡ್ರಿ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದ ಸರ್ಕಾರದ ಆರ್ಥಿಕತೆಯನ್ನು ನೋಡೋದಾದ್ರೆ ಇವೆಲ್ಲ ಸಾಧ್ಯ ಇಲ್ಲ ಮೊನ್ನೆ ಎ ಪಿ ಅವರು ಪ್ರಶ್ನೆ ಮಾಡಿಸಿದ್ರು ನಮ್ಮ ಯೋಜನೆಗಳ ಯೋಜನೆಗಳೆಲ್ಲ ಅವ್ರು ದೆಹಲಿಯಲ್ಲಿ ಪಂಜಾಬ್ ಅಲ್ಲಿ ಏನ್ ಮಾಡ್ತಾರ ಕಾಂಗ್ರೆಸ್ ಅವ್ರ ಕಾಪಿ ಮಾಡ್ತವ್ರೆ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಅಷ್ಟೇ ಆಪು ಬಗ್ಗೆ ಭಯ ಇದೆ ಬಿಜೆಪಿ ಅಷ್ಟೇ ಭಯ ಆಮ್ ಆದ್ಮಿ ಪಕ್ಷದ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಆಮ್ ಆದ್ಮಿ ಪಾರ್ಟಿ ಅವರ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಜನ ಬೇಕಾರೆ ಆಮ್ ಆದ್ಮಿ ಪಾರ್ಟಿ ರೆಡಿ ರೆಡಿಯವ್ರ ಜನ ಕರ್ನಾಟಕ ಜನ ಏನ ಅರವತ್ತ್ ಎಪ್ಪ ಸಾವಿರ ಹೊಡಗಬಿಟ್ಟು ಗೆಲ್ಲಾ ಮಟ್ಕಲ ಒಂದ್ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ಜನ ನಂಬಕ್ ರೆಡಿ ಅವರೇ ಒಂದೊಂದ್ ಕ್ಷೇತ್ರದಲ್ಲಿ ಒಂದೊಂದ್ ಕ್ಷೇತ್ರ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ತು ಸಾವಿರ ಈಗ ಆನೆ ಕಲ್ ದೊಡ್ಡಯ್ಯ ಋಣ ಅಗಿಲೇಯೋಗಿ ಶಾಸನ ದಿವಾಕರ್ ಸಾಗರ ಒಂದಷ್ಟು ಕಡೆ ಅವರದೇ ವರ್ಚಸ್ಸಲ್ಲಿ ಪಾರ್ಟಿ ನಿದ್ಬಾಡ್ಕವ್ರಹ ಸೊ ಅದ್ ಭಯ ಇದೆ ಹಾಗಾಗಿ ಅವ್ರು ಕೊಡ್ತಾ ಹೋಗಿ ಇನ್ನೂ ಬರ್ತಾವೆ ಇನ್ನೂ ಭಾಗ್ಯಗಳು ಬರ್ತವೆ ಬರ್ತವೆ यस ಕರ್ನಾಟಕ ಸರ್ಕಾರದ ಖಜಾನೆ ಯಾವ ದೌರ್ಬಲ್ಯಕ್ಕೆೋದ್ರು ಪರವಾಗಿಲ್ಲ ನಾವು ಅಧಿಕಾರ ಬರಬೇಕು ಬಂದ ಮೇಲೆ ಬಡಿಮಗನ್ನ ಮೋಡಕಳ್ ಮಾಡೋದು ಬಿಜಪಿ ಎರಡೂ ಕೂಡ ಬರುತ್ತೆ ಆತರ ಭಾಗ್ಯಗಳು ಏನ್ ಬೇಕ್ರು ಮಾಡಬಹುದು ಇಲ್ಲಿ ಮುದುೊಳದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅದು ಅಲ್ಪ ಮುನ್ನಡೆ ಹ್ಮ್ ಅಲ್ಪ ಮುನ್ನಡೆ ಎಸ್ ಈಜಿ ಬಿಜೆಪಿ ಕ್ಷೇತ್ರವನ್ನು ಬಿಟ್ಟುಕೊಡೋದ್ರು ಕಾಯ್ ಇಲ್ಲ ಎಸ್ ಸ್ಟ್ರಾಟಜಿಕಲಿ ನೋಡೋದಾದ್ರೆ ಸತೀಶ್ ಬಂಡಿವಾಡರ್ ಕೊಟ್ರೆ ಗೆಲ್ತಾರೆ ಕಾಂಗ್ರೆಸ್ ಸೋಲ್ಸ್ಬಹುದು ಗೋವಿಂದ ಕಾರಜೋಳ ಅನ್ನೋದಿತ್ತು ಗೋವಿಂದ ಕಾರಜೋಳ ಟಿಕೆಟ್ ಕೂಡ ಡೋಲಾಯಮಾನ ಸನ್ನಿವೇಶದಲ್ಲಿ ಸತೀಶ್ಗೆ ಇಲ್ಲಿ ಬಹುತೇಕ ಫೈನಲ್ ಆಗ್ತಿರೋ ಕಾರಣ ಸತೀಶ್ ಬಂಡಿಬಡ್ಗೆ ಕಾಂಗ್ರೆಸ್ ಈ ತಿಂಗಳ ಕಾರಜೋಳಗೆ ಎಲ್ಲ ಟಿಕೆಟ್ ಫಿಕ್ಸ್ ಅಂತ ಬಿಜೆಪಿ ಹೇಳ್ಬಿಟ್ರೆ ಚೇಂಜ್ ಆಗಬಹುದು ಲಿಟಲ್ ಬಿಟ್ ಚೇಂಜಸ್ ಇರಬಹುದು ಬಟ್ ಈ ಕ್ಷಣಕ್ಕೆ ಮುದೋಳ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಸಿದ್ದು ಸೌದಿ ಬಿ ಜೆ ಪಿಯ ಎಂ ಎಲ್ ಎ ಸೊ ಹಿಂದೆ ಉಮಾಶ್ರೀ ಅವರು ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಮಂತ್ರಿ ಕೂಡ ಆಗಿದರು ಕಾಂಗ್ರೆಸ್ನಿಂದ ಸೊ ಅವರೇ ಟಿಕೆಟ್ ಕೇಳ್ತಿದ್ದಾರೆ ನನಗೆ ಟಿಕೆಟ್ ಬೇಕು ಅಂತ ಏನು ಅರಮನೆ ಮೈದಾನದಲ್ಲಿ ನಾಯಕಿ ಕಾರ್ಯಕ್ರಮ ಆಯಿತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮದಲ್ಲಿ ಒಂದು ರೀತಿ ಪ್ರಿಯಾಂಕಾ ಗಾಂಧಿ ಮುಂದೆ ಜೋರಾಗಿ ಭಾಷಣ ಮಾಡಿ ನಾನೇ ಮಹಿಳಾ ನಾಯಕಿ ಅನ್ನೋ ಒಂದು ಪಟ್ಟವನ್ನು ಗಿಡ್ಸ್ಕೊಳ್ಳೋದಕ್ಕೆ ಉಮಾಶ್ರೀ ಅವರು ಪ್ರಯತ್ನ ಪಡ್ತಾಯಿದ್ರು ಜೋರು ಭಾಷಣವನ್ನು ಮಾಡ್ತಿದ್ರು ಆಯಾ ಕ್ಷೇತ್ರದ ಸಾಕಷ್ಟು ಮಹಿಳೆಯರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ನಾನು ಮಾತಾಡ್ತಿದೆ ಏಯ್ ನಮಗೆ ಉಮಾಶ್ರೀ ಅವರೇ ಬೇಕು ಉಮಾಶ್ರೀ ಅವರು ಬೇಕು ನಮ್ಮ ಮೇಡಮ್ ಅವರು ಬೇಕು ನಮಗೆ ಹಾಗೆ ಮಾಡಿದ್ದಾರೆ ನಮಗೆಲ್ಲ ಸೌಕರ್ಯಗಳು ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ತಿದ್ರು ನಾನು ಅವ್ರಿಗೆ ನಿಮ್ಮ ಮೇಡಮ್ ಅವರು ಕ್ಷೇತ್ರಕ್ಕೆ ಬರಲ್ವಂತೆ ಏನು ಅಂತ ಇಲ್ಲ ಸಾಹೇಬ್ರೆ ಯಾರು ಸುಳ್ಳು ಹೇಳಿದ್ದಾರೆ ಬರ್ತಾರೆ ಬರ್ತಾರೆ ಅಂದರು ಇಲ್ಲಿ ಸಿನಿಮಾದಲ್ಲಿ ಬಿಝಿಯಾಗಿರ್ತಾರೆ ಧಾರವಾಹಿಯಲ್ಲಿ ಬ್ಯುಸಿ ಆಗಿರ್ತಾರೆ ಕ್ಷೇತ್ರವನ್ನು ಬರ್ತು ಬಿಡ್ತಾರೆ ಸೋತ್ರೆ ಸೋತ ಮೇಲೆ ಬರಲೇ ಇಲ್ಲ ಅಂತ ಇಲ್ಲ ಅವರೆಲ್ಲ ಒಪ್ ಒಪ್ಕೊಳ್ಳೋ ಕಡೆ ಇರಲಿಲ್ಲ ನಮಗೆ ಉಮಾಶ್ರೀ ಅವ್ರು ಬರ್ತಾರೆ ಉಮಾಶ್ರೀ ಅವರೇ ಬೇಕು ಅನ್ನೋ ಒಂದು ಪಟ್ಟನ್ನು ಸಾಕಷ್ಟು ಮಹಿಳೆಯರು ಹೇಳ್ತಾ ಇದ್ರು ಸೊ ಈಗ ಉಮಾಶ್ರೀ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ತೇರ್ದಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಸಿದ್ದು ಸೌದಿ ಇನ್ನು ಕಾಂಗ್ರೆಸ್ ಉಮಾಶ್ರೀ ಜೊತೆಗೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಶ್ರೀಶೈಲ ದಳವಾಯಿದ್ದಾರೆ ಪದ್ಮಜಿತ್ ನಾಡಗೌಡ ಡಾಕ್ಟರ್ ದಡ್ಡೇನವರ್ ಆಮೇಲೆ ರವೀಂದ್ರ ಕಲಬುರ್ಗಿ ಇಷ್ಟೂ ಜನ ಅರ್ಜಿಯನ್ನು ಹಾಕಿದ್ದಾರೆ ತೇರ್ದಾಳಕ್ಕೆ ನಮಗೆ ಟಿಕೆಟ್ ಕೊಡಿ ಅಂತ ನೋಡಬೇಕು ಉಮಾಶ್ರೀ ಅವರು ಸ್ಥಳೀಯರಲ್ಲ ಅನ್ನೋದು ಕೆಲವೊಂದಿಷ್ಟು ಕಾಂಗ್ರೆಸ್ಸಿಗರ ಸ್ಥಳೀಯ ಮುಖಂಡರ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ ಹೀಗಾಗಿ ಉಮಾಶ್ರೀ ಬಿಟ್ಟು ಬೇರೆಯವ್ರಿಗೆ ಕೊಡಿ ಅನ್ನೋ ಒಂದು ಗುಂಪು ಕೂಡ ಇದೆ ತೇರ್ದಾಳದಲ್ಲಿ ಬಟ್ ಮಾಜಿ ಮಂತ್ರಿ ನಟಿ ಬೇರೆ ಸೊ ಸ್ವಲ್ಪ ಮಹಿಳಾ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಚಾರ್ಮನ ಉಳಿಸ್ಕೊಂಡಿದ್ದಾರೆ ಇನ್ನೂ ಉಮಾಶ್ರೀ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ಈಗೇನು ನಾ ನಾಯಕಿ ಬೇರೆ ಮಾಡಿದ್ದಾರೆ ಮಹಿಳೆಯರಿಗೆ ಜಾಸ್ತಿ ಟ್ರೀಟ್ ಕೊಡಬೇಕು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿ ಹೋಗಿದಾರಂತೆ ಹಾಗಾಗಿ ಉಮಾಶ್ರೀ ಟಿಕೆಟ್ ಕೊಡಬಹುದೇನೋ ಸದ್ಯಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಗೊಂದಲ ಅಂತೂ ಇದೆ ಸೊ ತೇರ್ದಾಳದಲ್ಲಿ ಸಿದ್ದು ಸೌದಿ ಎಸ್ ಇಂದ ಇನ್ನು ಯಾರು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಸೊ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಬಿಜೆಪಿಯ ಸಿದ್ದು ಸೌದಿ ಅಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಇಂದ ಟಿಕೆಟ್ ಅನೌನ್ಸ್ ಆದ್ಮೇಲೆ ಯಾರಿಗೆ ಅನೌನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಬದಲಾವಣೆಗಳು ಆಗ್ಬಹುದು ಮುಂದಿನ ದಿನಗಳಲ್ಲಿ ಆದ್ರೆ ಈ ಕ್ಷಣಕ್ಕೆ ಸಿದ್ದು ಸೌದಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ತೇರದಾಳ ಉಮಾಶ್ರೀ ಅವರು ಮಾಜಿ ಮಂತ್ರಿ ಸಿದ್ದು ಸೌದಿ ಸಿಟ್ಟಿಂಗ್ ಸಿಟಿಂಗ್ ಹೇಳ್ತಾ ಇದ್ರಿ ಅವರೇ ಬರ್ಬೇಕು ಮೇಡಮ್ ಮಾತಾಡ್ತಾ ಹೆಣ್ಮಕ್ಳೆಲ್ಲ ಬಂದಿದ್ರು ತೇರ್ದಾಳದಿಂದ ಬಸ್ ಹಸ್ಕೊಂಡು ತಿಂಡಿ ಊಟ ಕೊಡ್ಸ್ಕೊಂಡು ಖರ್ಚು ಕಾಸ ಅವ್ರು ಬರ್ ನಾನು ಕೇಳಿದೆ ಅವ್ರನ್ನ ಯಾರು ಕರ್ಕೊಂಡು ಬಂದ ಇಲ್ಲ ನಾ ಮೇಡಮ್ ಬಂದ್ರು ಅಂತ ನೀವು ನಾನಾಯಕಿ ಬರಬೇಕಾದ್ರೆ ನೀವೇ ಬರ್ಬೇಕಾಗಿತ್ತಲ್ಲ ಅಂದ್ರು ಬರ್ಬೇಕಾಗಿತ್ತಲ್ಲ ನೀವೇ ಯಾಕೆ ಬಸ್ ಅಲ್ಲ ಬಂದ್ರಿ ಅಂದ್ರೆ ಅಲ್ಲಿಂದ ಬರ್ಬೇಕಲ್ಲ ಸ್ವಾಮಿ ಏ ನೀ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೂ ಕೋಟೆ ಕರ್ಕ ಬರ್ಬೇಕು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಜೋಬಲ್ ಬಸ್ ಹಾಕ ಬರ್ತಾರ ಯಾರು ಬರ್ತಾರ ಯಾರು ಬರಲ್ಲ ಹಂಗ್ ಅನ್ಬಿಟ್ಟು ನರೇಂದ್ರ ಮೋದಿಗೆ ಬರಲ್ಲ ಅಂದ್ರೆ ಪ್ರಿಯಾಂಕಾ ಗಾಂಧಿಗೆ ಬರ್ತಾರ ನೀವು ಅವ್ರಿಗೆ ಖರ್ಚು ಕಾಸು ಕೊಟ್ಟು ಬೆಳಿಗ್ಗೆ ತಿಂಡಿಯಲ್ಲಿ ಮಧ್ಯಾಹ್ನ ಊಟ ಎಲ್ಲಿ ಏನ್ ವ್ಯವಸ್ಥೆ ಎತ್ತ ಕೈಗೆ ಎಷ್ಟು ಅಂತ ಹೇಳಿದ್ರೆ ಬಸ್ ಹತ್ತಾರೆ ಯಾವ್ ಯಾರು ಪ್ರಿಯಾಂಕಾ ಗಾಂಧಿಗೆ ಅಂತಲ್ಲ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೂ ನೀವು ಬಸ್ಗೋ ಕಳ್ಸಿ ಮನೆ ಬಾಗ್ಲಿಗೆ ಕರ್ದು ಹಚ್ಕಟ್ಟ ಊಟ ತಿಂಡಿ ಮಾಡಿಸಿ ಕೈಗೆ ನೀಟ ಕಾಸು ಕೊಟ್ರೆ ಬರೋದು ಆಮೇಲೆ ಎರಡನೇ ವಿಚಾರ ಅವರೇ ಕರ್ಕ ಬಂದ್ಮೇಲೆ ಮೇಡಮ್ ಸೂಪರ್ ಮೇಡಮ್ ಸೂಪರ್ ಅನ್ಬೇಕು ಎರಡನೇ ವಿಚಾರ ಪ್ರಿಯಾಂಕಾ ಗಾಂಧಿ ಬಂದಿದ್ರು ಹೇಳಬಿಟ್ರು ಪ್ರಿಯಾಂಕಾ ಗಾಂಧಿ ಇನ್ಚಾರ್ಜ್ ತಗೊಂಡ ಉತ್ತರ ಪ್ರದೇಶದಲ್ಲಿ ತುಪ್ಪ ತುಪ್ಪು ಅಂತ ಉದ್ರು ಬಿಟ್ಟರು ಕಾಂಗ್ರೆಸ್ ಯಾಕೆ ಹೇಳ್ತಾರೆ ಉಮಾಶ್ರೀ ಅವರು ಇಲ್ಲೂ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಭಾಷಣ ಮಾಡ್ತಾರೆ ಮಾಡ್ತಾರೆ ಅಂತ ತಕ್ಷಣ ಸೂಪರ್ ಆಕ್ಟಿಂಗ್ ಅದ್ಭುತ ನಟಿ ಹೌದು ಆದ್ರೆ ತೇರ್ದಾಳದಲ್ಲಿ ಎಲ್ಲಾ ಕಾಂಗ್ರೆಸ್ ಮನವನ್ನ ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯವನ್ನ ಗೆದ್ದಂತಹ ರಾಜ್ಯದ ಸಿನಿಮಾ ಇವ್ರನ್ನ ಗೆದ್ದಂತಹ ನಟಿ ತೇರದಾಳದ ಜ ಮತದಾರರು ಬಿಟ್ಬಿಡಿ ಕಾಂಗ್ರೆಸ್ ಇಗರ ಮನೆ ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ಅದರ ವಿಫಲದ ಪರಿಣಾಮವನ್ನ ಶ್ರೀಶೈಲ ದಳವಾಯಿ ಪದ್ಮಶ್ ನಾಡಗೌಡ ಡಾಕ್ಟರ್ ದಡನ್ ದಡನಬರ್ ರವೀಂದ್ರ ಕುಲಬರ್ಗಿ ಇವರೆಲ್ಲ ಮಿನಿಸ್ಟರ್ ಆದವರು ಸೋತ್ ಮೇಲೆ ಕ್ಷೇತ್ರಕ್ಕೆ ವಾರಕ್ಕೊಂದ್ಸರ್ ವಿಸಿಟ್ ಮಾಡ್ಕೊಂಡು ಬಂದಿದ್ರು ಆಗಿರೋದು ಅಲ್ವಾ ನಾನು ರಾಜಕಾರಣವೇ ಕಸಬ ಆಗಿದ್ರೆ ಓಕೆ ನಟನೆಯೂ ಕೂಡ ಅವರ ಉದ್ಯೋಗ ಆಗಿರ್ಬೇಕಾರೆ ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ ನಿಮ್ಗ ನೀವು ಒಂದು ಉದಾಹರಣೆ ಕೊಡಿ ನನಗೆ ನಟನೆಯಲ್ಲಿ ಬಹಳ ಇದಾದವರು ರಾಜಕಾರಣದಲ್ಲಿ ಯಾರು ಆತರ ಸಕ್ಸೆಸ್ಫುಲ್ ಆಗಿ ನಡ್ಕೊಂಡು ಬನ್ನಿ ಉದಾಹರಣೆ ತಗೊ ಬನ್ನಿ ಯಾರಿದ್ದಾರೆ ಕರ್ನಾಟಕ ಮಟ್ಟಿಗೆ ಕಡಿಮೆ ಯಾರಿದ್ದಾರೆ ಕರ್ನಾಟಕ ಶಶಿಕುಮಾರ್ ದುರ್ಗಕ್ಕೆ ಲೋಕಸಭಾ ಮೆಂಬರ್ ಆಗಿದ್ರು ಅವಕಾಶ ಸಿಕ್ಕೇನಾಯ್ತು ಇವತ್ತೊಂದು ಟಿಕೆಟ್ ಕ್ ಹದಾಡ್ತಾವ್ರೆ ಅನಂತನ ಕೈ ಆಗ್ಲಿಲ್ಲ ಈಸಿ ಟಾಸ್ಕ್ ಅಲ್ಲ ನೋಡಿದ್ರೆ ಸ್ವಲ್ಪ ಅಷ್ಟೇ ಹಂಗ ಹಿಂಗ ಅಂಬರೀಶ್ ಅವರೇ ಸಕ್ಸಸ್ ಆಗಿದೆ ಜನ ಉದ್ಧಾರ ಮಾಡೋ ಮಹತ್ವಾಕಾಂಕ್ಷೆ ಇದ್ರೆ ರಾಜಕಾರಣ ಮಾಡಬೇಕು ಅಧಿಕಾರದ ದುರಾಸೆ ಇದ್ರೆ ರಾಜಕಾರಣ ಮಾಡಬಾರ್ದು ಬಟ್ ಇಲ್ಲಿ ತೇರ್ದ ಆಳದಲ್ಲಿ ಏನು ಅಂತಂದ್ರೆ ಉಮಾಶಿ ಅವ್ರು ನೀವೇಳಲ್ಲ ಅವರೇ ಬಸ್ ಅಲ್ಲಿ ಕರ್ಕ ಬಂದ್ರೆ ಅಕ್ಕಂಗೆ ಜೈ ಅನ್ಬೇಕು ಅದ್ರಲ್ಲಿ ಸೊ ಅದು ಓಕೆ ಬಿಟ್ಟಾಕನ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈಟ್ ಇದೆ ಡೆಫಿನೆಟ್ಲಿ ಇದೆ ಊರಲ್ಲಿ ಏನಾದ್ರು ಕೊಡಿ ನೀವು ಬೆಂಗಳೂರಲ್ಲಿ ಯಾಕೆ ಕೊಡ್ತೀರಿ ಅಂತ ಸೇಮ್ ಸಿದ್ದರಾಮಯ್ಯ ಅವ್ರ ಏನು ಕಥೆ ಐತಲ್ಲ ಬದಾಮಿ ಕತೆ ಸೇಮ್ ಕಥೆ ಇಲ್ಲಿ ಬಟ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಮನೆಯೊಂದು ಐದಾರು ಬಾಗ್ಲು ಸಿದ್ದು ಸವದಿಗೆ ಆದಿ ಸಲೀಸನ್ನೋ ಮಟ್ಟಕ್ಕೆ ಇದೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗೋವರೆಗು ಈಗ ಒಬ್ರು ಕೊಟ್ಟ ಒಂದಾಗಿ ಬಂದ ಒಂದಾಗಿ ಬನ್ನಿ ಒಂದಾಗಿ ಬನ್ನಿ ಚುನಾವಣೆ ಮಾಡೋಣ ಅಂತಂದ್ರೆ ಫೈಟ್ ಆಗ್ಬಹುದೇನು ಇಲ್ಲ ನಾವ್ ಹಿಂಗೇ ಇರ್ತೀವಿ ನಾವು ನಾಲ್ಕು ಬಾಗ್ಲೇ ಇಟ್ಕೊಂಡಿರ್ತೀವಿ ಮನೆಗೆ ಅಂತಂದ್ರೆ ಸಿದ್ದು ಸವದಿ ಸಲೀಸಾಗಿ ಮತ್ತೊಮ್ಮೆ ಗೆಲ್ತಾರೆ ಗೆಲ್ತಾರೆ ಸೇರ್ದಾಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಇದೆ ಹೌದು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜಮಖಂಡಿ ಜಮಖಂಡಿ ಆನಂದ್ ನ್ಯಾಮಗೌಡ ತುಂಬಾ ಖುಷಿ ಖುಷಿಯಾಗಿ ಓಡಾಡ್ತಿದ್ದಾರೆ ಮುಗ್ಧತೆ ಎಲ್ಲ ಇದೆ ಅವ್ರ ತಂದೆ ಬ್ಯಾರೇಜ್ ನ್ಯಾಮಗೌಡರು ಬ್ಯಾರೇಜ್ ಮಾಡಿದ್ರೆ ನ್ಯಾಮಗೌಡರು ಬಟ್ ಇವರು ಒಂದಷ್ಟು ಆಕ್ಟಿವ್ ಕೆಲಸ ಮಾಡ್ತಾವ್ರೆ ಇಲ್ಲೇನು ಬಿಜೆಪಿಯಿಂದ ಹೆಂಗೆ ಚಿಟ್ಕಿ ಓಡಾಡ್ ಟಿಕೆಟ್ ಶ್ರೀಕಾಂತ್ ಕುಲ್ಕರ್ಣಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬಸವರಾಜ್ ಸಿಂಧೂರ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ರು ರೈತ ಹೋರಾಟ ಅವ್ರ ನಲ್ವತ್ತು ಸಾವಿರ ಓಟಿದೆ ಇದೆ ಅಲ್ಲಿ ಜಗದೀಶ್ ಗುಡುಗಂಟಿ ಪ್ರಭುಲಿಂಗೇಶ್ವರ ಶುಗರ್ಸ್ ಸಂಬಂಧಪಟ್ಟಂಗೆ ಇದು ಚರಂತಿ ಜಂಗಮ ಸಮುದಾಯ ಇದಕ್ಕೆ ಸೇರಿದವ್ರು ಈಗ ಮೂರ್ ಜನ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಚುನಾವಣೆ ಗೆಲ್ಬೇಕಲ್ಲ ಶ್ರೀಕಾಂತ್ ಫುಲ್ ಪ್ರಭಾವ ಅಂತ ಅಂತೇ ಸತೀಶ್ ಅವ್ರ ಮೇಲ್ ಲವ್ವ ಶಿವ ಲವ್ವ ಅಥವಾ ಕ್ಷೇತ್ರ ಗೆಲ್ಬೇಕ ಇಷ್ಟೇ ಆರ್ ಎಸ್ ಎಸ್ ನೋರ್ಗೆ ಜಮಖಂಡಿ ಗೆಲ್ಬೇಕಾ ಹ್ಮ್ ಸೋಲಿ ಶ್ರೀಕಾಂತ್ ಕೋರ್ಣಿ ಕೊಡ್ಬೇಕು ಅಂದ್ರೆ ಕೊಡ್ತಾರೆ ಆದ್ರೆ ಬಿಜೆಪಿ ಬಿಜೆಪಿಯವ್ರ ನಿಲ್ವೇನ್ ಬಿಜೆಪಿ ಅವ್ರಿಗೆ ಕ್ಷೇತ್ರ ಗೆಲ್ಲಬೇಕು ಗೆಲ್ಲಬೇಕು ಲವ್ ಇರ್ಬೋದಲ್ಲ ಮೇಲೆ ಈಗ ನೀವೇಲ್ಲ ಬರೀ ಲವ್ ಮಾಡ್ಕೊಂಡ್ರೆ ಸರ್ಕಾರ ಮಾಡಲ್ಲ ಆಸೆ ಬಿಟ್ಬಿಡಿ ಯಾಕೆ ಬರಬೇಕು ಹೆಲಿಕಾಪ್ಟರ್ ಹಿಂಗೆಲ್ಲ ಓಡಾಡ್ಕೊಂಡು ಫ್ಲೈಟ್ ಅಲ್ಲಿ ಅವಾಗ ಮೋದಿ ಯಾಕೆ ಬರಬೇಕು ಎಲ್ಲಾ ನೀವು ನೀಟಾಗಿ ಯಾರೋ ನಿಮ್ಮ ಡಿಸೈಡ್ ಮಾಡ್ಕೊಟ್ಬಿಡಿ ಚುನಾವಣೆ ಗೆಲ್ಲಾ ಉದ್ದೇಶಕ್ಕೆ ಬಂದಿರೋದಿಲ್ಲಿ ಹಂಗಿದ್ರೆ ಯಡಿಯೂರಪ್ಪ ಕೆಳಗಡೆ ಏನಂತ ಅವಾಗ ಸಿಎಂ ಸ್ಥಾನದಿಂದ ಇನ್ನು ಈ ವಾರ ಈ ಟರ್ಮ್ ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಅಂತ ಅಷ್ಟು ಪಕ್ಷ ಅವತ್ತಿಗೆ ಬೇರೆ ಬೇರೆ ಕಾರಣಗಳು ಯಡಿಯೂರಪ್ಪ ಅವ್ರು ಇಳಿಸಿದ ತಕ್ಷಣ ತಗೊಂಡೋಗಿ ಅವ್ರೇನು ಮೂಲೆ ಕೂರಿಸ್ಬಿಟ್ಟಿಲ್ಲ ಅವ್ರಿಗೆ ರೆಸ್ಪೆಕ್ಟ್ ಫುಲ್ ಏನೇನು ಮಾಡ್ಬೇಕು ಅವ್ರು ಮಾಡ್ತಾರ ಅನ್ಕತ್ತೆ ಇಲ್ಲಿ ಶ್ರೀಕಾಂತ್ ಕುಲಕರ್ಣಿಗೆ ಹೌದು ಅವ್ರು ಎಮ್ ಎ ಆಗಿದ್ದವರು ಎಂಟ್ರಲ್ಲಿ ಆದ್ರೆ ಅವ್ರೇನು ಅಂದ್ರೆ ನನ್ನ ಕೂತು ಕಡೆ ಟಿಕೆಟ್ ತಂದು ಕೊಡ್ತಾರೆ ಆರ್ ಎಸ್ ಎಸ್ ಅವರು ಹ್ಮ್ ನಾನು ಟಿಕೆಟ್ ತಗೊಳ್ಳೋದು ಗೊತ್ತು ಮನೇಲಿ ಸಾಕು ಆ ತರದಿದು ಇಲ್ಲಿ ಬಸವರಾಜ್ ಸಿಂಧೂರ ಇಲ್ಲೇ ಇದ್ರೆ ಟಿಕೆಟ್ ಕೊಟ್ಟ ಟ್ರೈ ಮಾಡಿದ್ರು ಮನುಷ್ಯ ಓ ಫುಲ್ ಬೂತ್ ವೈಸ್ ಆಡಾಡ್ಕೊಂಡು ನಿಂತೈತೆ ಟಿಕೆಟ್ ಆಗುತ್ತೆ ನಾನು ಅಂತ ನ್ಯಾಮ್ ನ್ಯಾಮಗೌಡ ಇಲ್ಲಿವರೆಗೆ ಗೊತ್ತ ನಿರಾಳ ಹೆಂಗ್ ಕೂತಿರ್ತಾರೆ ಟಿಕೆಟ್ ಆಗೋವರೆಗೂ ಅವ್ರ ಖುಷಿನೇ ಆನಂದ್ ನ್ಯಾಮಗೌಡ ಒಂದ್ ಸ್ವಲ್ಪ ಫೈಟ್ ಬಂದು ಆಚೆ ಆಚೆ ಆಗದ್ ಎಲ್ಲಿವರೆಗೆ ಅಂದ್ರೆ ಬಸವರಾಜ್ ಸಿಂಧೂರ್ ಟಿಕೆಟ್ ಕೊಟ್ರೆ ಇಂದ ಆಗ ಆನಂದ ನ್ಯಾಮಗೌಡ ನಿದ್ದೆ ಗಿಡತ್ತೆ ಫೈಟ್ ಫೈಟ್ ಬರುತ್ತೆ ಇಲ್ಲಾಂದ್ರೆ ಆಗಲ್ಲ ಇನ್ನು ಎರಡನೇದು ಇಲ್ಲಿ ಜಗದೀಶ್ ಗುಡ್ಗುಂಟೆ ಪ್ರಬಲರು ಚರಂತಿ ಏನಾರ ಬಾಗಲ್ಕೋಟೆ ಕೊಟ್ಟರೆ ಇವರು ಕೊಡಲ್ಲ ಬಾಗಲಕೋಟೆ ವಿರಣ ಚರಂತಿ ಮಠಕ್ಕೆ ಟಿಕೆಟ್ ಮಿಸ್ ಆದ್ರೆ ಇವ್ರಿಗೂ ಆಗಬಹುದು ಅನ್ನೋ ಚರ್ಚೆ ಇದೆ ಬಟ್ ಈ ಕ್ಷಣಕ್ಕೆ ಬಿಜೆಪಿ ಟಿಕೆಟ್ ರೇಸ್ ಅಲ್ಲಿ ಬಸವರಾಜ್ ಸಿಂಧರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೆಲಸ ಮಾಡಿದೆ ನನ್ಗೆ ಆರ್ ಎಸ್ ಎಸ್ ಟಿಕೆಟ್ ಕೊಡುತ್ತೆ ಹೋಗಿ ಇವ್ರಿಗೆ ನನ್ಗೆ ಆರ್ ಎಸ್ ಎಸ್ ಟಿಕೆಟ್ ಕೊಡುತ್ತೆ ಅಂದ್ರೆ ಆಗಲ್ಲ ಆಗಲ್ಲ ಈಗೆಲ್ಲ ರಾಜಕಾರಣ ಮುಗೀತು ಈಗ ಮುಗಿತಾವಲ್ಲ

ಬಿಜೆಪಿ ಕ್ಲಿಯರ್ ಕಟ್ ಸಂದೇಶ ಇದೆ ಗೌಡ್ ಬಸವರಾಜ್ ಸಿಂಧೂರ್ ಕೊಟ್ರೆ ಗೆಲ್ಲಬಹುದು ಬಟ್ ಇನ್ನು ಕೊಟ್ಟಲ್ವಲ್ಲ ಅವರು ಅಲ್ಲಿವರೆಗೆ ಆನಂದ ನ್ಯಾಮಗೌಡ ಆನಂದವಾಗಿ ಜಮಖಂಡಿಯಲ್ಲಿ ನಾನೇ ಮುಂದಿನ ಎಮ್ಮೆಲೆ ಅಂತ ಓಡಾಕೊಂಡು ಓಡಾಡೋದು ಶಶಿಕುಮಾರ್ ಬೆಳಗಲಿ ಟಿಕೆಟ್ ಕೇಳ್ತಾರಲ್ಲ ಶಶಿಕುಮಾರ್ ಬೆಳಗಲಿ ಕಾಂಗ್ರೆಸ್ ಇಂದ ಕೂಡ ಕೇಳ್ತಾರೆ ಕೊಡಲ್ಲ ಅವರಿಗೆಬಿಟ್ರೆ ಡಬಲ್ ಆಗಿ ಪಕ್ಷೇತರ ಹೋದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಶಶಿಕುಮಾರ್ ಬೆಳಗಲಿ ಕಂಟೆಸ್ಟ್ ಮಾಡೋದು ಫಿಕ್ಸ್ ಜೈನ್ ಸಮುದಾಯಕ್ಕೆ ಅವ್ರಗೂ ರಾಜಕಾರಣದ ಸಮುದಾಯದ ಮತ ಇದೆ ನೋಡಿ ಬ್ರಾಹ್ಮಣ ಸಮುದಾಯದ ಶ್ರೀಕಾಂತ್ ಕುಲ್ಕರ್ಣಿ ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಗೆಲ್ಬಹುದು ಅನ್ನೋದಾದ್ರೆ ಹದಿನೈದು ಸಾವಿರ ಮತ ಇರ್ತಕ್ಕಂತ ಶಶಿಕುಮಾರ್ ಬೆಳೆಗಾಲ ಜೈನ್ ಸಮುದಾಯ ಯಾಕೆ ಎಪಿಗೆ ಹೋಗಿ ಮತ್ತೆ ಬೇರೆ ಕಡೆ ಹೋಗಿ ಗೆಲ್ಬಾರ್ದು ಅದಾಯ್ತಲ್ಲ ಹೌದು ನಾನು ಒಕ್ಲಿಗ್ ನಾಗ ಹುಟ್ಟಿದೀನಿ ನಾನು ಲಿಂಗಾಯತ್ನಾಗ ಹುಟ್ಟಿದೀನಿ ನಾನು ಕುರ್ಬ್ನಾಗ ಹುಟ್ಟಿದೀನಿ ರಾಜಕಾರಣ ಮಾಡ್ಬೇಕಾ ಜಮ್ಕಂಡಿ ಉದ್ದಾರ ಮಾಡ್ತೀನಿ ಇಟ್ಕೊಂಡ್ ಯಾರು ಸ್ಪರ್ಧೆ ಮಾಡಬಹುದು ಗೆಲ್ಬಹುದು ಜಮ್ಕಂಡಿ ಉದ್ಧಾರ ಆಗ್ಬೇಕು ಅಷ್ಟೇ ಸೊ ಹಾಗೆ ನೋಡಿದಾಗ ಶಶಿಕುಮಾರ್ ಬಳಗಲಿ ಬಹುತೇಕ ಆಪ್ ಅಂದ್ರೆ ಕಂಟೆಸ್ಟ್ ಮಾಡ್ತಾರೆ ಅದು ಆಪ್ ಜೆಡಿಎಸ್ ಮತ್ತೊಂದು ಮಗದೊಂದು ಕಂಟೆಸ್ಟ್ ಮಾಡ್ತಾರೆ ಸೊ ಅವ್ರ ಇನ್ನೂ ಈ ಚಿತ್ರಣ ಇಲ್ವಲ್ಲ ಶಶಿಕುಮಾರ್ ಕತೆ ಏನು ಬೇಕಲ್ಲ ಎಸ್ ಬಿಜೆಪಿ ಟಿಕೆಟ್ ಯಾರು ಅಲ್ಲಿವರೆಗೆ ಆನಂದ್ ನ್ಯಾಮಗೌಡ ಹಾಗೆ ತಡೆ ಇಲ್ಲ ಹಾಕಬಹುದು ನಾನೇ ನೆಕ್ಸ್ಟ್ ಟೈಮ್ ಅಲ್ಲಿ ಅಂತ ಅಲ್ಲಿ ಬಸವರಾಜ್ ಸಿಂಧೂರ ಟಿಕೆಟ್ ಅನ್ನೋ ಸಾರ ಜಮ್ ಮೇಲೆ ಆಗ ಒಂದ್ ಸ್ವಲ್ಪ ಆ ಖುಷಿಗೆ ಜಾಮ್ ಆಗುತ್ತೆ ಜಾಮ್ ಅಂಡ್ ಶಶಿಕುಮಾರ್ ಬೆಳಗಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ಬಳೆಗಾರಿ ಇವ್ರಿಬ್ರೆ ಅಂತ ಏನಿಲ್ವಲ್ಲ ಹೌದು ಯಾರ್ ಬೇಕಾದ್ರೆ ನಿಂತ್ಕೊಬಹುದು ಶಶಿ ಶಶಿಕುಮಾರ್ ಹಣೆ ಬರೋ ಚೆನ್ನಾಗಿತ್ತು ಅಂದ್ರೆ ಜಮ್ಕಂಡಿ ಜನ ಏನಾದ್ರು ತೀರ್ಮಾನ ಮಾಡಿದ್ರು ಅಂದ್ರೆ ಶಶಿಕುಮಾರ್ ಬೆಳಗ್ಲಿ ಗೆಲ್ಬಹುದು ಆಪ್ ನಿಂದ ಈಗಿಲ್ಲ ಈಗ ಫೈಟ್ ಬಿಟ್ವಿನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಿಜೆಪಿಯಲ್ಲಿ ಫೈಟ್ ಐತಲ್ಲ ಜನ ಯಾರ ಟಿಕೆಟ್ ಬಟ್ ಆದ್ರೆ ಇರೋ ಜನದಲ್ಲಿ ಬಸವರಾಜ್ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಕರ್ನಾಟಕ ಟಿವಿಯ ಜನವರಿ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ನ ಆನಂದ ನ್ಯಾಮಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಬೀಳಗಿ ವಿಧಾನಸಭಾ ಕ್ಷೇತ್ರ ಮುರುಗೇಶ್ ನಿರಾಣಿ ಅವರ ಕ್ಷೇತ್ರ ಮುರುಗೇಶ್ ನಿರಾಣಿ ಎರಡ್ ಸಾವಿರದ ಹದ್ಮೂರಲ್ಲಿ ಸೋತಿದ್ರು ಹದಿನೆಂಟರ ಬದ್ದ ಗೆದ್ರು ಬಿಜೆಪಿಯಿಂದ ಈಗ ಮಂತ್ರಿ ಕೂಡ ಆಗಿದ್ದಾರೆ ಆದರೆ ಮಂತ್ರಿ ಅವರ ಅದೃಷ್ಟ ಸರಿ ಇಲ್ಲ ಅನಿಸುತ್ತೆ ಸಿ ಎಮ್ ಆಗಿಬಿಡ್ತಾರೆ ಅನ್ಕೊಂಡಿದ್ರು ಸಿ ಎಮ್ ಆಗಲಿಲ್ಲ ಮಂತ್ರಿ ಆದರೂ ಕೂಡ ನೆಮ್ಮದಿ ಇಲ್ಲ ಅವರೇ ಪಕ್ಷದವರು ಏನು ಕಾಟ ಕೊಟ್ಟಿದ್ದೇ ಕೊಟ್ಟಿದ್ದೆ ಯತ್ನಾಳ ಅಂತೂ ಫುಲ್ಲು ಒಂದು ರೀತಿ ಜನ್ಮ ಜಾಲಾಡಿಸ್ತಾರೆ ಅಂತಾರಲ್ಲ ಆ ಥರ ಅವ್ರನ್ನ ಬಿಡದಿರ ಕಾಡಿಸ್ತಾ ಇದ್ದಾರೆ ಯತ್ನಾಳು ಅಂತ ರೀತಿ ಹಾಗೆಯೇ ಹಿಂದೆ ಸಿ ಎಮ್ ಆಗಿದ್ದು ಯಡಿಯೂರಪ್ಪನೂ ಕೂಡ ನೆಮ್ಮದಿ ಗಿಡಕ್ಕೆ ಬಿಡಲಿಲ್ಲ ಈಗರ ಸಿ ಎಮ್ನು ಕೂಡ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಸೊ ಅದೇ ರೀತಿ ಯತ್ನಾಳ ವಿರುದ್ಧ ಬೇರೆ ಬೇರೆ ಆರೋಪಗಳು ಅದೆಲ್ಲವನ್ನ ಮಾಡಿದ್ರು ಸೊ ನೆಕ್ಸ್ಟ್ ಏನಪ್ಪ ಅನ್ನೋ ಒಂದು ಗತಿಗೆ ಬಿ ಜೆ ಪಿಯಲ್ಲಿ ಬಂದುಬಿಟ್ಟಿದೆ ಇಷ್ಟರ ಮಟ್ಟಿಗೆ ನೀಚ ರಾಜಕಾರಣಕ್ಕೆ ಹೋಯ್ತಾ ಬಿ ಜೆ ಪಿ ಬಿ ಜೆ ಪಿ ಸಚಿವರ ವಿರುದ್ಧ ಬಿ ಜೆ ಪಿಯವರೇ ಆರೋಪ ಮಾಡೋ ಮಟ್ಟಕ್ಕೆ ಬಂತು ಸೊ ನಿರಾಣಿ ಅವರು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸದಕ್ಕೆ ಅಷ್ಟು ದೊಡ್ಡ ರೇಸ್ ಇಲ್ಲ ಅಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಸೊ ಬೀಳಿಗೆಯಿಂದ ಮುರುಗೇಶ್ ನಿರಾಣಿ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಮಾಜಿ ಎಮ್ ಎಲ್ ಜಿ ಟಿ ಪಾಟೀಲ್ ಜೊತೆಗೆ ಎಸ್ ಆರ್ ಪಾಟೀಲ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಬಸವಪ್ರಭು ಸರ್ನಾಡಗೌಡ ಸೊ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜಿ ಟಿ ಪಾಟೀಲ್ ಅಥವಾ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಸಿಗ ಇಬ್ಬರಲ್ಲೊಬ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಬೀಳಿಗೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದೆ ಇಲ್ಲಿ ನಮ್ಮ ಈ ಕರ್ನಾಟಕ ಟಿ ಜನವರಿ ಸರ್ವೆಯಲ್ಲಿ ಸದ್ಯಕ್ಕೆ ಅಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಾಯ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾಯ್ದುಕೊಂಡಿದ್ದಾರೆ ಇಬ್ರಲ್ಲೊಬ್ರಿಗೆ ಜಿ ಟಿ ಪಾಟೀಲ್ ಅಥವಾ ಎಸ್ ಆರ್ ಪಾಟೀಲ್ ಅಥವಾ ಬಸವಪ್ರಭು ಯಾರಿಗಾದರೂ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಇದೆಲ್ಲ ಒಟ್ಟಾಗಿ ಎಲೆಕ್ಷನ್ ಮಾಡಿದ್ರೆ ಮುರುಗೇಶ್ ನಿರಾಣಿ ವಿರುದ್ಧ ಗೆಲ್ಲಬಹುದು ಅನ್ನೋ ಒಂದು ಟ್ರೆಂಡ್ ಇದೆ ಸೊ ನೋಡಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಸೊ ನಿರಾಣಿ ಅವರಿಗೆ ಸಾಕಷ್ಟು ಮೈನಸ್ ಪಾಯಿಂಟ್ಗಳನ್ನು ಬಿ ಜೆ ಅವರು ಹೇಳ್ತಾ ಇದಾರೆ ಶಿವ ಯತ್ನಾಳ್ ಅನ್ನ ಪದವನ್ನು ಬಳಸಿದ್ರು ಅದಾದ ನಂತರ ಪಂಚಮಸಾಲಿಗಳ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ನಿರಾಣಿ ಪಂಚಮಸಾಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ದುಡ್ಡು ಬರೀ ದುಡ್ಡಲ್ಲೇ ಆಟ ಆಡ್ತಾರೆ ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ರು ಜೊತೆಗೆ ಯತ್ನಾಳ್ ತಮ್ಮ ಕ್ಷೇತ್ರದಲ್ಲಿ ಏನು ವಿಜಯಪುರದ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲ್ಸೋದಕ್ಕೆ ನಿರಾಣಿ ಟ್ರೈ ಮಾಡಿದರು ಬೇರೆಯವರಿಗೆಲ್ಲ ದುಡ್ಡು ಕೊಟ್ಟು ಹಂಚಿಕೆ ಹಣ ಮಾಡಿದ್ರು ಬಿ ಜೆ ಪಿಗೆ ನಿಷ್ಠರಾಗಿಲ್ಲ ನಿರಾಣಿ ಇಷ್ಟೆಲ್ಲ ಆರೋಪಗಳನ್ನು ಬಿ ಜೆ ಪಿ ಎಮ್ ಎಲ್ ಎನೇ ಮಾಡ್ತಾ ಇದ್ದಾರೆ ಯಾರು ಮಾಡ್ತಿರೋದು ಬಿಜೆಪಿ ಯತ್ನಾಳ್ ರಾಜ ಹುಲಿ ಯಡಿಯೂರಪ್ಪನೇ ಬಿಡ್ಲಿಲ್ಲ ಅವ್ರ ಬಗ್ಗೆನೇ ಬಾಯಿ ಬಂದ್ನ ಮಾತಾಡ್ತಾರೆ ವಿಜೇಂದ್ರ ಅವ್ರನೆ ಬಿಡ್ಲಿಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಬೊಮ್ಮಾಯಿ ಟಿಕೆಟ್ ಇಲ್ಲ ಹೈಕಮಾಂಡ್ ಅಂತಿನಿ ಊರ್ಗ್ ಹೋಗಿನೇಗಾವಿಯಲ್ಲೇ ಮಾತಾಡ್ತಾರೆ ಯತ್ನಾಳು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಜೆಡಿಎಸ್ ಇಂದ ಇಂಡಿಪೆಂಡೆಂಟ್ ಆಗಿ ಸೆಡ್ ಒಳಗ್ ಎತ್ಕೊಂಡ್ ಬಂದ್ರೆ ಆ ಹುಲಿ ಎನ್ನಪ್ಪದಕ್ ಅರ್ತಾ ಇರೋದು ಇದೇ ಹುಲಿ ಜೆಡಿಎಸ್ ಹೋದಾಗ ಸೋಲ್ವಾ ಸೋತಿದ್ರು ಇದೇ ಹುಲಿ ಲೋಕಸಭೆ ಮೀಸಲು ಚೇಂಜ್ ಆದ್ಮೇಲೆ ವಿಧಾನಸಭೆ ಸೋತಿಲ್ವಾ ಇದೇ ಹುಲಿ ಇವತ್ತು ಗೆಲ್ಲಕ್ಕೆ ಕಾರಣ ಅಪ್ಪು ಪಟ್ಟಣ್ ಶೆಟ್ಟಿ ಅನ್ನೋದು ಗೊತ್ತಿಲ್ವಾ ಇದೇ ಹುಲಿ ಇಂಡಿಪೆಂಡೆಂಟ್ ಆಗಿ ಗೆದ್ಬಿಡುತ್ತಾ ನಾನು ಲೋಕಸಭೆಯಲ್ಲಿ ಗೆದ್ದಿದೆ ವಾಜಪೇಯಿ ಕ್ಯಾಬಿನೆಟ್ ಮಂತ್ರಿ ಆಗಿದೆ ನಾನು ನೀಚ ರಾಜಕಾರಣ ಮಾಡಲ್ಲ ನಾನು ಯಾರಿಗೆ ಒಪ್ಕೋತೀನಿ ಗೊತ್ತಾ ಆಲಾಡಿ ಶ್ರೀನಿವಾಸ್ ಶೆಟ್ಟರು ಕರಾವಳಿ ಭಾಗದ ಬಿಜೆಪಿ ಸಂಘ ಪರಿವಾರ ಸಾಂಗ್ ಅನ್ನೋ ಜಾಗದಲ್ಲಿ ಕುಂದಾಪುರದಲ್ಲಿ ಬಿಜೆಪಿಗೆ ಸೆಟ್ ಹೊಡೆದು ಇಂಡಿಪೆಂಡೆಂಟ್ ಆಗಿ ಗೆದ್ರಲ್ಲ ಆಲಾಡಿ ಶ್ರೀನಿವಾಸ ಶೆಟ್ರು ಅವರು ಹುಲಿ ಹ್ಮ್ ಟಿಕೆಟ್ ಸಿಗದೆ ಸಿಗದೆ ಹೋದಾಗ ಸೆಡ್ ಗೆದ್ದಂತ ಗೂಳಿ ಅಟ್ಟಿ ಹುಲಿ ಹ್ಮ್ ಟಿಕೆಟ್ ಸಿಗದೆ ಗೆದ್ದಂತ ಸುಧಾಕರ್ ಹುಲಿ ಅಂತ ಒಪ್ಕೋಬಹುದು ಪಾರ್ಟಿ ಚಿಹ್ನೆ ಮೇಲೆ ಜೆಡಿಎಸ್ ಹೋದ್ರೆ ಗೆಲ್ದೇರಕ್ ಆಗಿರುವಂತ ಯತ್ನಾಳ್ನ ಈ ನಿರಾಣಿ ಓಕೆ ಐ ಅಗ್ರಿ ನಿರಾಣಿ ನಾಟ್ ಬಿಗ್ ಲೀಡರ್ ಹೌದು ಹದ್ಮೂರಲ್ಲಿ ಸೋಲಿಲ್ವಾ ಅವರು ಶೋತ್ರ ಸೋಲಿಲ್ವಾ ಹಾಗಂತ ನೀವು ಪಿಂಪ್ ನಿರಾಣಿ ತಾನೆ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಯತ್ನಾಳ್ ಎತ್ತ ರಾಜೀನಾಮ ಕೊಡ್ಬೇಕು ಯಡಿಯೂರಪ್ಪ ಸರಿ ಇಲ್ಲ ವಿಜೇಂದ್ರ ಸರಿ ಇಲ್ಲ ಬೊಮ್ಮಾಯಿ ಸರಿ ಇಲ್ಲ ನಿರಾಣಿ ನಿರಾಣಿ ಅಂತಿರಲ್ಲ ಇಂತ ಇಂಥ ಪಾರ್ಟಿಲಿ ಯಾಕಿದ್ದೀರಿ ಇಲ್ಲ ಅವ್ರನ್ನ ಹಾಕ್ಬೇಕು ಪಾರ್ಟಿ ಆಚೆ ಅವ್ರು ಹಾಕ್ಲಿಲ್ಲ ಅಂದ್ರೆ ನೀವ್ ಆಚೆ ಬರ್ಬೇಕು ಹೇಳ್ತಿರೋದು ಅವ್ರನ್ನ ಹಾಕಿ ಆಚೆ ಅಂತ ಸರಿ ಆಚೆ ಹೋಗ್ಲಿ ಅಂತ ಹೇಳ್ತಿರೋದು ಅವ್ರು ನಾನ್ ಯಾಕೆ ಹೋಗಬೇಕು ಅಂತ ಈಗ ಸರಿ ಇಲ್ಲ ಅಂತ ಬಂದ್ರೆ ಬಿಜೆಪಿನ ಸರಿ ಇಲ್ಲ ಹ್ಮ್ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಕೇಳ್ತಾರೆ ಬೊಮ್ಮಾಯಿ ದಮಿದ್ರೆ ತಾಕತ್ತಿದ್ರೆ ತಗೊಳ್ಳಿ ಆಕ್ಷನ್ ನೋಟಿಸ್ ಕೊಟ್ಟಿದಾರಂತೆ ಹಾ ನೋಟಿಸ್ ಕೊಟ್ಟಿದಾರಂತೆ ಈ ಅದಕ್ಕೆ ದಮ್ಮು ತಾಕತ್ ಅನ್ಬೇಕು ನಾವು ಕಾನೂನಿನ ಪ್ರಕಾರ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಅನ್ಬೇಕು ರಾಜಕಾರಣದಲ್ಲಿ ವಿರೋಧಿಗಳ ವಿರುದ್ಧ ಅಲ್ಲ ತಮ್ಮಲ್ಲಿರ್ತಕ್ಕಂಥ ಈ ತರ ವ್ಯಸ್ತ ಬಗ್ಗೆ ಆಕ್ಷನ್ ತಗೋ ತಾಕತ್ ಇರಬೇಕು ಬಟ್ ಬೆಳಿಗ್ಗೆ ವಿಚಾರ ಬೆಳಿಗ್ಗೆ ಬರೋಣ ಜೆ ಟಿ ಪಾಟೀಲ್ ಎಸ್ ಆರ್ ಪಾಟೀಲ್ ಯಾರಾಗಲಿ ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿ ಆದ್ರೆ ನಿರಾಣಿಯವನ್ನ ಸೋಲ್ಸ್ ಸೋಲ್ಸ್ಬಹುದು ಯಾವುದೇ ರೀತಿಯ ಡೌಟ್ ಇಲ್ಲ ನಿರಾಣಿ ಬಗ್ಗೆ ಇನ್ನೂ ಕೂಡ ಹಳ್ಳಿಗಳಿಗೆ ಹೋಗ್ಲಿಲ್ಲ ಜನಗಳ ಜೊತೆ ಬರ್ತೀವಿ ಎಲ್ಲ ಕಷ್ಟ ಸುಖ ಕೇಳಿಲ್ಲ ಅಂತೆಲ್ಲ ಇದೆ ನೆಗೆಟಿವ್ ಇದೆ ನಿರಾಣಿ ಮನೇಲಿ ಕುತ್ಕೊಂಡ್ರು ನೀರು ಕುಡಿದಷ್ಟು ಈಸಿಯಾಗಿ ಗೆದ್ದು ಬಿಡ್ತಾರೆ ಅಂತ ಏನಿಲ್ಲ ಕಾಂಗ್ರೆಸ್ ಸ್ಟ್ರಾಂಗ ಬಿಜೆಪಿ ಸ್ಟ್ರಾಂಗ ಅಂದ್ರೆ ಕಾಂಗ್ರೆಸ್ ಒಂದೇ ಮುಂದೆ ಇದೆ ಕಾಂಗ್ರೆಸ್ ಕರ್ನಾಟಕ ಟಿವಿಯ ಏನ್ ಈ ಮಂತ್ ಸರ್ವೆ ಪ್ರಕಾರ ಮುನ್ನಡೆಯ ಮುನ್ನಡೆ ಕಾಯ್ದುಕೊಂಡಿದೆ ಬಟ್ ಈ ನಿರಾಣಿಗೆ ಈ ಯತ್ನಾಲ್ ಮಾತನಾಡಿದ್ದು ಇವೆಲ್ಲವೂ ಸೊಬ್ಬ ಕ್ಷೇತ್ರದಲ್ಲಿ ಎಫೆಕ್ಟ್ ಆಗುತ್ತಾ ಏನ್ ಕಥೆ ಅಂತ ಎಫೆಕ್ಟ್ ಆಗ್ಬೋದಾ ಏ ಇಲ್ಲಿ ಬಿಡಿ ಬರೀ ಮಾತ್ಕಷ್ಟ ಸೀಮಿತ ಅದು ಮೇಲೆ ಎಫೆಕ್ಟ್ ಆಗಲ್ಲ ಪಿಂಪ್ ಅನ್ನೋ ಒಂದು ಆರೋಪ ಹ್ಮ್ ಪಿಚ್ಚರ್ ರಿಲೀಸ್ ಆದವ್ರೆ ಕ್ಷೇತ್ರದಲ್ಲಿ ತಲೆ ಎತ್ತಕೊಂಡ್ ಓಡಾಡ್ಕೊಂಡು ಗೆಲ್ತಾವ್ರೆ ಹೆಂಗಂತೀರಾ ಪಿಚ್ಚರ್ ರಿಲೀಸ್ ಸಿಡಿ ರಿಲೀಸ್ ಆದ್ವಲ್ಲ ಹೌದು ಇಷ್ಟ ವರ್ಷದಲ್ಲಿ ರಾಜಕೀಯದಲ್ಲಿ ಹ್ಮ್ ಹ್ಮ್ ಆರಾಮಾಗಿದಾರೆ ಗೆದ್ಕೊಂಡು ಅವರೇ ಆರಾಮಾಗವ್ರೆ ಹ್ಮ್ ಇದೆಲ್ಲ ಏನು ಆಗಲ್ಲ ಇಂಪ್ಯಾಕ್ಟ್ ಎಲ್ಲ ಆಗಲ್ಲ ಅದನ್ನ ಬೇಕಾದ್ರೆ ಪ್ಲಸ್ ಮಾಡ್ಕೊಂಡ್ ಬಿಡ್ತಾರೆ ಅವ್ರು ನನ್ನ ಮೇಲೆ ವಿನಾಕರಣ ಆರೋಪ ಮಾಡಿ ಒಂದು ಕಣ್ಣೀರ್ ಹಾಕೊಂಡು ಮಾತು ಹೇಳೋದು ಹೌದು ಒಂದು ಆರೋಪ ಮಾಡ್ತಿರೋ ಒಬ್ಬರ ಬಗ್ಗೆ ಅನ್ನೋದಾದ್ರೆ ನಿಮ್ಮತ್ರ ಹತ್ರ ದಾಖಲೆ ಇರಬೇಕು ಬಾಯಿ ಐತೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ ಬಾಯಿ ಐತೆ ಅಂತ ಬಾಯಿ ಬಂದಂಗೆ ಮಾತಾಡೋದಲ್ಲ ಎಸ್ ನಿಮ್ಮಲ್ಲಿ ದಾಖಲೆ ಇದ್ರೆ ಅವುಗಳಿದ್ರೆ ನೋಡಿ ಸ್ವಾಮಿ ಈ ಸಿಡಿ ಡಿ ಮಾಡಿರೋದು ನಿರಾಣಿ ತೋರ್ಸ್ಬೇಕು ಶೋ ಮಾಡ್ಬೇಕು ಇದೆ ತಾಕತ್ತು ನಾಯಿಗೆ ಅವನ್ಯಾರ ಊರಲ್ಲಿ ಹುಲಿ ಬಣ್ಣ ಹೊಡೆದ್ಬಿಟ್ಟು ಪೇಂಟ್ ಮಾಡ್ಬಿಟ್ಟು ಬಿಟ್ಟಿದ್ನಲ್ಲ ನಾನು ಶೇರಿ ಅಲ್ವಾ ಹಾಗೆ ಅನ್ಬಿಟ್ಟು 나 ಹುಲಿ ಆಗಲ್ಲ ಹುಲಿ ಅಂತ ಅನ್ಬಿಟ್ಟು ಕೆಲವರು 나 ತರ ಸಾಕಣ್ಣವರೇ ಗೊತ್ತಲ್ಲ ಇಲ್ಲಿ ದುಬೈಲಿ ಇದೆಲ್ಲ ಅದು ಥೈಲ್ಯಾಂಡ್ ಥೈಲ್ಯಾಂಡ್ ಅಲ್ಲ ಥೈಲ್ಯಾಂಡ್ ಅಲ್ಲಿ ಹುಲಿ ಹುಲಿಗ ಮರ್ಯಾದಿ ಇಲ್ಲ ಹುಲಿಎಲ್ಲ ನಾವು ದೂರದ ಬೋಲ ನೋಡ್ಬೇಕು ಅದು ಹುಲಿ ಅವನು 나ಹೀಗೆ ಹೆಳ್ತಾರ ಸಾಕಣ್ಣ ಬಾಲಾ ಮುಟ್ಕೊಂಡು ತಪ್ಪೆ ಓಡಾಡ್ತಾರ ಪಾಪ ಹುಲಿ ಮರ್ಯಾದಿ ಕೇಳ್ಬಿಟ್ಟವ್ರೆ ಸೊ ಅದು ಬೇರೆ ಕಡೆ ಇಲ್ಲಿಗಲ್ಲ ಬಟ್ ಇಲ್ಲೇನೋ ಅಂತಂದ್ರೆ ಬೆಳಿಗಲ್ಲಿ ಕಾಂಗ್ರೆಸ್ ಮಂದಿನ್ನ ಕಾಯ್ದುಕೊಂಡಿದೆ ಎಸ್ ಕಾಯ್ದಲ್ಲ ಯಾವ ರೀತಿ ಡೌಟ್ ಇಲ್ಲ ನಿರಾಣಿ ಅವ್ರ ಯಾವ ಮಟ್ಟಿಗೆ ಚಿತ್ರ ನೋಡ್ಕು ಅವೆಲ್ಲ ಲಿಂಕು ಯತ್ನಾಳು ಪದ್ನಾಳು ಇವ್ರನ್ನ ಸೋಲ್ ಸಂಗಮೇಶ್ ನಿರಾಣಿ ಮಾತಾಡೋರೆ ನಿರಾಣಿ ಜಂಪ್ ಕಂಡ ಟ್ರೈ ಮಾಡ್ತಾರೆ ಸಹಜ ಇಷ್ಟೆಲ್ಲ ಬಾಯಿ ಬಂದ ಒಂದು ಆಕ್ಷನ್ ತಳಕ್ ಆಗ್ಲಿಲ್ಲ ಒಂದ್ ಹೇಳಕ್ ಆಗ್ಲಿಲ್ಲ ಅಂತಾರೆ ಇದ್ ಯಾವ ಸೀಮೆ ಬಿಜೆಪಿ ಇದು ಇದಾವ್ ರಾಷ್ಟ್ರೀಯ ಪಕ್ಷನ ಇದು ಲೋಕಲ್ ಪಾರ್ಟಿ ಅಂತ ಅನ್ಸುತ್ತೆ ಲೋಕಲ್ ಪಾರ್ಟಿ ಅದೇಡ್ರ ಬಿಜೆಪಿ ಬಿಜೆಪಿ ನಾಯಕರೇ ಬಿಜೆಪಿಯನ್ನ ಬೆತ್ಲು ಮಾಡ್ತಾವ್ರೆ ಅದಂತೂ ನಿಜ ಸರ್ಕಾರಕ್ಕೂ ತಾಕತ್ತಿಲ್ಲ ಪಕ್ಷಕ್ಕೂ ತಾಕತ್ತಿಲ್ಲ ಈ ವಿಚಾರದಲ್ಲಿ ನಾನು ಎಲ್ಲಾ ವಿಚಾರದಲ್ಲಿ ಹೇಳ್ತಾ ಇಲ್ಲ ಈ ವಿಚಾರದಲ್ಲಿ ಸರ್ಕಾರಕ್ಕೂ ತಾಕತ್ತಿಲ್ಲ ಬೊಮ್ಮಾಯಿ ಅವರಿಗೆ ಆಕ್ಷನ್ ತಗೊಳಕ್ಕೆ ಪಕ್ಷಕ್ಕೂ ತಾಕತ್ತಿಲ್ಲ ಏನೇ ಬೆಳಗ್ಗೆಯಲ್ಲಿ ಕಾಂಗ್ರೆಸ್ ಜನವರಿಯ ಕರ್ನಾಟಕ ಟಿವಿ ಮೆಗಾಸ ಪ್ರಕಾರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಏನು ಮುಂದಿನ ಕ್ಷೇತ್ರ ಬದಾಮಿ ಬದಾಮಿ ಹಾಲಿ ಎಂ ಎಲ್ ಎ ಸಿದ್ದರಾಮಯ್ಯವರು ಇಲ್ಲಿ ಅವ್ರಿಗೆ ಅಲ್ಲಿ ನಿಲ್ಲಲ್ಲ ಅಲ್ಲೇ ಕೋಲಾರಕ್ಕೆ ಬಂದು ನಾನು ಇಲ್ಲೇ ಬಂದು ನಿಂತಿದ್ದಾರೆ ಬಟ್ ಇದು ಕೂಡ ಫೈನಲ್ ಅಲ್ಲ ಬಟ್ ಈಗ ಇಲ್ಲಿ ಕಾಂಗ್ರೆಸ್ ನಿಂದ ಬಿ ಚಿಮನ್ ಕಟ್ಟಿ ಅಥವಾ ಭೀಮ್ ಸೇನಾ ಚಿಮನ್ಕಟ್ಟಿ ಅವ್ರೆ ಲೆಕ್ಕಾಚಾರ ಬಿಜೆಪಿಯಿಂದ ಎಂ ಕೆ ಪಟ್ಟಣ ಶೆಟ್ಟಿ ಮಹಂತೇಶ್ ಮುದಾಪುರ ಶಾಂತ ಗೌಡ ಪಾಟೀಲ್ ಇವರೆಲ್ಲದೂ ಕೂಡ ಇದೆ ಜೆಡಿಎಸ್ ನಿಂದ ಹನುಮಂತಪ್ಪ ಮಾವಿನ ಮರದ ಅವರು ಕೂಡ ಆಗ್ಲೇ ಘೋಷಣೆ ಆಗಿದೆ ಇಲ್ಲಿ ಟ್ರೈಯಾಂಗಲ್ ಫೈಟ್ ಇದೆ ಯಾಕೆಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಹನುಮಂತಪ್ಪ ಮಾವಿನ ಮರ್ದಾ ಬಿಜೆಪಿ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗದ ಕಾರಣ ಒಂದ್ ಸ್ವಲ್ಪ ಈ ವ್ಯತ್ಯಾಸ ಸಿದ್ದರಾಮಯ್ಯ ಕ್ಲಾರಿಟಿ ಸಿಕ್ತು ಏನು ಅಂತ ಬಿಜೆಪಿಯ ಈ ಪದೇ ಪದೇ ಗೊಂದಲಗಳು ಇಂಪ್ಯಾಕ್ಟ್ ಅಂತ ಅಸಹ್ಯ ಆಗ್ಬಿಟ್ಟಿದೆ ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಸೇರಿ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿದ್ರು ಯತ್ನಾ ಇಂಡಿಪೆಂಡೆಂಟ್ ಹೌದು ವಿಜಯಪುರ ಬಾಗಲಕೋಟೆ ಒಂಥರ ಅವಳು ಅಕ್ಕಪಕ್ಕ ಜಿಲ್ಲೆಗಳು ರಾಜಕೀಯ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಇಲ್ಲಿ ಇವರ ಬೈದಾಟಗಳವಲ್ಲ ಇಂಪ್ಯಾಕ್ಟ್ ಆಗುತ್ತೆ ಪಾರ್ಟಿಯವ್ರು ಸಹಿಸಿಕತ್ತಾರೆ ಕಾರ್ಯಕರ್ತೆ ತಲೆ ಯಾರೋ ಬನ್ನಲ್ಲಪ್ಪ ಅಂತ ಕಾರ್ಯಕರ್ತ ದೃಷ್ಟಿಲಾರ ಇವರ ಹಣೆ ಬರಗಳನ್ನ ಬದಲಾಯಿಸಬೇಕು ಪಾರ್ಟಿ ನಾಯಕರು ಕಷ್ಟ ಬಿಜೆಪಿಲಿ ಕಾಸಿಲ್ದ ಕೆಲಸ ಮಾಡೋ ಕಾರ್ಯಕರ್ತರವ್ರೆ ಜೆಡಿಎಸ್ ಕಾರ್ಯಕರ್ತರವ್ರೆ ಕಾಂಗ್ರೆಸ್ ಅಲ್ಲಿ ಅವರದೇ ಬದ್ಧತೆ ಮೇಲೆ ಕೆಲಸ ಮಾಡೋ ಕಾರ್ಯಕರ್ತರವ್ರೆ ಈ ನಾಯಕರ ಕೆಸರರ ಚಾಟ ನಾಯಕರ ಬೀದಿ ಜಗಳ ಈ ಬಾಯಿನ ಹೊಲ್ಸು ಮಾಡ್ಕಂಡ್ ಆಡೋ ಆಟಗಳವಲ್ಲ ಇವೆಲ್ಲವೂ ಸಹ ಪಾಪ ಕಾರ್ಯಕರ್ತರ ಕಾರ್ಯಕರ್ತರು ಬಟ್ ಬದಾಮಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಸರ್ವಪ್ರಿಯ ಸಿದ್ದರಾಮಯ್ಯವರು ಈಗ ಕೋಲಾರದಿಂದ ನಾನು ನಿಂತ್ಕೊಳ್ಕೆ ಅಂತ ಹೇಳಿದಾರೆ ಹೇಳಿದ್ದಾರೆ ಬಟ್ ಅಡ್ಗಳ ಮೇಲೆ ದೀಪ ಇಟ್ಟಿದ್ದಾರೆ ಏನಂತ ಹೈಕಮಾಂಡ್ ಫೈನಲ್ ಮಾಡಬೇಕು ಅಂತ ಮಾಡಬೇಕು ಮತ್ತೆ ಇವ್ರು ಯಾರು ಇವ್ರು ಹೈಕಮಾಂಡ್ ಅಲ್ಲಿ ಕಳೆದ ಒಂದು ತಿಂಗಳಿಂದ ಜಮೀರ್ ಅಹ್ಮದ್ ಖಾನ್ ಬಾದಾಮಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ ಓಕೆ ಅಲ್ಲಿ ಸ್ವಲ್ಪ ಏನೋ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಏನೋ ಬೇರೆ ಬೇರೆ ಕೆಲಸಗಳು ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳ್ಕೊಟ್ಟು ಮಾಡ್ಸ್ಲಿ ಕೊನೆ ಚಾನ್ಸು ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡೂ ಪಕ್ಷಗಳನ್ನು ದಾರಿ ತಪ್ಸಿ

ಇನ್ ಮತ್ತೆ ಬದಾಮಿಗೋಗ್ ನಿಲ್ಲದಿದೆಯಲ್ಲ ಅದು ಮತ್ತೊಂದ್ ದೊಡ್ಡ ರಿಸ್ಕ್ ರಿಸ್ಕ್ ಈಗ ರಾಮುಲಿನ ಬರ್ಬೇಕಾಗಿಲ್ಲ ಎಲ್ಲಾ ಸೇರ್ಕೊಂಡು ದಬಾಕು ದಬಾಕ್ ಪಡ್ತಾರೆ ಸಿದ್ದರಾಮಯ್ಯವ್ರನ್ನ ಹ್ಮ್ ಈಸಿ ಇಲ್ಲ ಬದಾಮಿಯಲ್ಲಿ ಆ ಮಟ್ಟಿಗೆ ಗ್ರಾಂಡ್ ವೆಲ್ಕಮ್ ಮಾಡೋದು ಕೆಲವರು ಸಿದ್ದರಾಮಯ್ಯ ಬೆಂಬಲಿಗರು ಮಾಡಬಹುದೇನ ಯಾಕಂದ್ರೆ ಕುರುಬ ಕಮ್ಯುನಿಟಿ ಕುರುಬ ಇಲ್ಲಿ ತಕ್ಷಣ ಅಲ್ಲಿ ಪ್ರತಿಭಟನೆ ಆಯ್ತು ಸಿದ್ದರಾಮಯ್ಯ ಬದಾಮಿಗೆ ಬರಬೇಕು ಅಂತ ಒಂದು ಸಮುದಾಯ ಒಂದ್ ಸ್ವಲ್ಪ ಕೆಲವೊಂದಿಷ್ಟು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿಭಟನೆ ಮಾಡಿದ್ರಲ್ಲ

ಈ ಯತ್ನಾಳ್ ಬಾಯಿ ಬಂದಂಗೆ ಮಾತಾಡುದು ನಿರಾಣಿ ನಡುವಿನ ಈ ಸಂಘರ್ಷ ಇದೆಯಲ್ಲ ಕಾರ್ಯಕರ್ತರು ಕೂಡ ಹರ್ಟ್ ಮಾಡಿದೆ ಸಾಮಾನ್ಯ ಜನಕ್ಕೂ ಸಹ ಇವರೇ ಹಿಂಗ್ ಕಿತ್ತಾಡ್ತಾರೆ ಹಾದ್ ಬೀದಿಲಿ ಅಂತ ಮಾತಾಡೋ ಜನ ಕೂಡ ಮಾತಾಡಿದ್ದಾರೆ ಅದು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಬಾಗಲಕೋಟೆಯಿಂದ ನಿರಾಣಿ ವಿಜಯಪುರದಿಂದ ಯತ್ನಾಳ್ ಅಕ್ಕಪಕ್ಕ ಜಿಲ್ಲೆಗಳು ಬಹಳ ಸಂಬಂಧ ಇರುವ ಜಿಲ್ಲೆಗಳು ಇಂಪ್ಯಾಕ್ಟ್ ಆಗೇ ಆಗತ್ತೆ ಮುಂದಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸಿಟಿ ಸೊ ಬಾಗಲಕೋಟೆಯಲ್ಲಿ ಬಿಜೆಪಿಯ ವೀರಣ ಚಾಂತಿಮಠ್ ಸಿಟಿಂಗ್ ಎಂ ಎಲ್ ಎ ಎರಡು ಸಾವಿರದ ಹದಿಮೂರರಲ್ಲಿ ಸೋತಿದ್ರು ಮೇಟಿ ಗೆದ್ದಿದ್ರಾಗ ಮೇಟಿ ಗೆದ್ದು ಮಿನಿಸ್ಟ್ರೂ ಆಗಿದ್ರು ಅದಾದಮೇಲೆ ಅವರು ಎಡೋಟ್ ಮಾಡಿಕೊಂಡು ಹದಿನೆಂಟರಲ್ಲಿ ಸೋತರು ಈಗ ವೀರಾಣ ಮಠ ಬಿ ಜೆ ಪಿ ಎಮ್ ಎಲ್ ಎ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಮಠ ಜೊತೆಗೆ ಎಮ್ ಎಲ್ ಸಿ ಪೂಜಾರರು ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಪಿಯಲ್ಲಿ ಅಂತ ವೀರಣಾ ಮಠ ಕೊಡ್ತಾರೆ ಅಥವಾ ಮಲ್ಲಿಕಾರ್ಜುನ ಮಠ ಕೊಡ್ತಾರೆ ಅಥವಾ ಪೂಜಾರ ಕೊಡ್ತಾರ ನೋಡಬೇಕು ಯಾರು ಟಿಕೆಟ್ ಫೈನಲ್ ಆಗುತ್ತೆ ಅಂದರೆ ಸ್ವಲ್ಪ ಒಂದು ರೀತಿ ಟಿಕೆಟ್ ಫೈಟ್ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಆದರೂ ಕೂಡ ವೀರಣ್ಯ ಚರ್ಚೆ ಸೆಟ್ಟಿಂಗ್ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ಸಿಂದ ಎಚ್ ವೈ ಮೇಟಿ ಸೊ ಎಚ್ ವೈ ಮೇಟಿ ಮಾಜಿ ಮಂತ್ರಿಗಳು ಕೂಡ ಟಿಕೆಟ್ ಮತ್ತೆ ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಅಜಯ್ ಕುಮಾರ್ ಸರ್ನಾಯಕ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಸದ್ಯಕ್ಕೆ ವೀರ ಚಂದಿಮ್ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ರು ಕೂಡ ಜೊತೆ ಯಾರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟರು ಸದ್ಯಕ್ಕೆ ಸ್ವಲ್ಪ ಬಿಜೆಪಿ ಪರವಾಗಿರ್ತಕ್ಕಂಥ ವಾತಾವರಣ ಇದ್ದಂತೆ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲೂ ಕೂಡ ಇನ್ನು ಟ್ರೆಂಡ್ ಈ ಟ್ರೆಂಡಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಂದು ವೇಳೆ ಕಾಂಗ್ರೆಸ್ ಲಿಂಗಾಯತ ಕ್ಯಾಂಡಿಡೇ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಅಂತ ಬಟ್ ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಈ ಕ್ಷಣಕ್ಕಂತೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಬಾಗಲಕೋಟೆ ವೀರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಮಠ ಮತ್ತೆ ಪೂಜಾರ್ ಮೂರು ಜನ ಟಿಕೆಟ್ ಫೈಟ್ ನಡೀತಿದೆ ಎಸ್ ಟಿಕೆಟ್ ಫೈಟ್ ಆಗ್ತಾ ಇದೆ ಇಲ್ಲಿ ಪೂಜಾರ್ ಪಾರ್ಟಿಯನ್ನ ಕಟ್ತವ್ರು ಬಹಳ ಹಿಂದೆ ಹಿಂದ ಪಕ್ಷಕ್ಕೆ ಬುನಾದಿಯನ್ನ ಆಗ್ತವ್ರು ಶಕ್ತಿ ತುಂಬಿದವರು ಅವರಲ್ಲ ಈಗ ಎಂ ಎಲ್ ಸಿ ಇದಾರೆ ಕೇಳ್ತಾ ಇದಾರೆ ಪಾರ್ಟಿಯಲ್ಲಿ ಕೂಡ ಅದಿದೆ ಲೆಕ್ಕಾಚಾರಗಳು ಬಟ್ ಕೊಡೋದಾದ್ರೆ ಏನ್ ಮಾಡ್ತಾರೆ ಈ ವಯಸ್ಸಾದವರು ಯಾರು ಕೊಡಲ್ಲ ಈಗ ಈ ಟಿಕೆಟ್ ಆತರ ಬದಲಾವಣೆ ಮಾಡೋದೇ ಆದ್ರೆ ಇನ್ನೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಪಾರ್ಟಿ ಕಟ್ಟೋರ್ಗೆ ನಿಲ್ಲೋರ್ಗೆ ಗೆಲ್ಲೋರ್ಗೆ ಅಂತ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಹೌದು ಬದಲಾವಣೆಗಳು ಸಹಜ ಬದಲಾವಣೆ ಅಂದ್ರೆ ಆ ರೀತಿ ಬದಲಾವಣೆಗಳಾಗ್ತವೆ ಆ ನೋಡ್ಬೇಕು ಬಟ್ ಪಾರ್ಟಿ ವೈಸ್ ಸ್ಟ್ರಾಂಗ್ ಇದೆ ಬಿಜೆಪಿ ಬಟ್ ಲಿಂಗಾಯತ ಕೊಟ್ರೆ ಮಾತ್ರ ಕಾಂಗ್ರೆಸ್ ಅಲ್ಲಿ ಅನುಕೂಲ ಆಗತ್ತೆ ಮತ್ತೆ ಅದೇ ಮೆಟ್ಟಿ ಅವರು ಕೊಟ್ಟರೆ ಅದಾಗಲ್ಲ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ ಸದ್ಯಕ್ಕೆ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ಪ್ರಕಾರ ಕೂಡ ಬಗಲ್ಕೋಟೆಯಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಏನೋ ಬಿಜೆಪಿಯ ಆಂತರಿಕ ಸರ್ವೆಯಲ್ಲಿ ಹಿನ್ನಡೆ ಅಂದ್ರೆ ಸಹಜ ಅದು ಗೆದ್ದಾಗ ಜನ ಸೇವೆ ಗೆದ್ದ ಮೇಲೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡ್ ಕಂಡ್ರೆ ಜನ ಆಟೋಮೆಟಿಕ್ ರೋಚ್ ಕೇಳ್ತಾರೆ ಕಂಪೇರ್ ಮಾಡ್ತಾರೆ ಶಿವ ಅವ್ರ ಪರವಾಗಿಲ್ಲ ಸತೀಶ್ ಅವ್ರ ಪರವಾಗಿಲ್ಲ ಅಂತ ಸತೀಶ್ ಅವರ ಬಿಟ್ಬಿಟ್ಟು ನಾವು ಶಿವು ಗೆಲ್ಸಿದ್ವಿ ಶಿವು ಕೆಲಸ ಮಾಡಿದಾಗ ಶೋಕೆ ಮಾಡ್ಕೊಂಡ್ ನಿಂತವನೇ ಸತೀಶ್ ಅವರ ಪರವಾಗಿಲ್ಲ ಅಂದಂಗಲ್ಲ ಇವೆಲ್ಲ ಸಹಜ ಹಾಗೆ ಹಾಗೆ ನಾನು ನನ್ಗೆ ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿರ್ವಹಿಸಬೇಕು ನಾನು ಮೇಲೆ ನಾನು ಎಂ ಎಲ್ ಎ ಹಾಕ್ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದು ಸಹಜ ಆಗಲ್ಲ ಹಾಗಲ್ಲ ಸೊ ಅದು ಅದು ಬಿಟ್ರೆ ಪಾರ್ಟಿ ವೈಸ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಬಟ್ ಬಿಜೆಪಿ ಸೋಲಿಸಲೇಬೇಕು ಅಂದ್ರೆ ಅಲ್ಲಿ ಲಿಂಗಾಯತ್ರಿಗೆ ಟಿಕೆಟ್ ಕೊಟ್ರೆ ಅದು ಅವಕಾಶ ಆಗ್ಬಹುದು ಕಾಂಗ್ರೆಸ್ ಆಗ್ಬಹುದು ಅದರ ಹೊರತಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಬಾಗಲಕೋಟೆ ಏಳನೇ ಕ್ಷೇತ್ರ ಮುನ್ಗುಂದಲ್ಲಿ ದುಡ್ಡಂಗೌಡ ಪಾಟೀಲ್ ಬಿಜೆಪಿಯಿಂದ ರೆಡಿ ಲಿಂಗಾಯತ ಸಮುದಾಯ ಹಾಗೆ ವಿರೋಶ್ ಉಂಡೋಡಿ ವಿರೇಶ್ ಉಂಡೋಡಿ ಅಂತ ಕುರುಬ ಕಮ್ಯುನಿಟಿ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಬಟ್ ದೊಡ್ಡಗೌಡ ಪಾಟೀಲ್ ಸಿಟಿಂಗ್ ಮೇಲೆ ಟಿಕೆಟ್ ಅವರು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಇನ್ನು ಕಾಂಗ್ರೆಸ್ ಇಂದ ವಿಜಯಾನಂದ ಕಾಶಪ್ನವರು ಹಾಗೆ ಎಂ ಎಲ್ ಶಾಂತ ಗೇರಿ ಇಬ್ರು ಕೂಡ ಆಕಾಂಕ್ಷಿಗಳು ಬಟ್ ಎಕ್ಸ್ ಎಂ ಎಲ್ ಎ ವಿಜಯಾನಂದ ಕಾಶಪ್ಪನವರು ಸಾಲಿ ಹೋರಾಟದ ರುವಾರಿ ಕೂಡ ಎಂಟಿ ಇಬ್ರು ವೀಣಾ ಕಾಶಪ್ಪನವರ್ ವಿಜಯಾನಂದ ಕಾಶಪ್ಪನವರು ಇಬ್ರು ಸ್ಟ್ರಾಂಗ್ ಲೀಡರ್ ಓಡಾಡ್ತಾ ಇದ್ದಾರೆ ಅಂಡ್ ಇಂಡಿಪೆಂಡೆಂಟ್ ಆಗಿ ನವಲಿ ಹಿರೇಮಠ ನವಲಿ ಯಾಕೆ ನಾವು ಒತ್ತಿ ಹೇಳ್ತೀನಿ ಅಂತಂದ್ರೆ ಇವ್ರನ್ನ ನೆಗ್ಲೆಕ್ಟ್ ಮಾಡೋವರಲ್ಲ ಇವರು ನವಲಿ ಹಿರೇಮಠ್ ಇಂಡಿಪೆಂಡೆಂಟ್ ಆಗಿ ಇಪ್ಪತ್ತೈದು ಸಾವಿರ ಓಡ್ತಗೊಂಡಿದ್ರು ಕ್ಷೇತ್ರದಲ್ಲಿ ಕೂಡ ಓಡಾಡ್ತಿದ್ದಾರೆ ಸಂಪರ್ಕ ಇದೆ ಈ ವಿಜಯಾನಂದ ಕಾಶಪ್ಪನವರು ಯತ್ನಾಳ್ ಜೊತೆ ಕಾಣಿಸಿಕೊಳ್ಳುವ ಪರಿಣಾಮ ಮುಸಲ್ಮಾನರು ಎಗರೇಸ್ಟ್ ಇದ್ದಾರೆ ವಿಜಯಾನಂದ ಕಾಶ್ಯಪ್ನವರಿಗೆ ಪಂಚಮಸಾಲಿ ಕಟ್ಕೊಂಡೇ ಓಡಾಡ್ತಿರೋ ಕಾರಣ ಉಳಿದ ಸಮುದಾಯದವರು ವಿಜಯಾನಂದ ಕಾಶ್ಯಪ್ ವಿರೋಧವಾಗಿದ್ದಾರೆ ಒಂದ್ ಸ್ವಲ್ಪ ಕುರುಬ್ರು ಕೂಡ ಇವರ ವಿರುದ್ಧ ಆಕ್ರೋಶ ಇದೆ ವಿರುದ್ಧ ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಕಾಂಗ್ರೆಸ್ ಕ ನೆಗೆಟಿವ್ ಟ್ರೆಂಡ್ ಮುಂದುವರೆದಿದೆ ಸೊ ಹಾಗಾಗಿ ಲೆಕ್ಕಾಚಾರದಲ್ಲಿ ಏನಾಗ್ತದೆ ಒಂದಷ್ಟು ಮುಸಲ್ಮಾನೆಲ್ಲ ಬಿಜೆಪಿ ಒಂದಷ್ಟ ಮುಸಲ್ಮಾನರು ಕಂಪ್ಲೀಟ್ ಆಗಿ ನವಲಿ ರೇಮಠ ನವಲಿ ಕುರುಬ್ರು ಸ್ವಲ್ಪ ಪರ ಒಂದ್ ಸ್ವಲ್ಪ ದೊಡಂಗೋ ಪಲ ಹಿಂಗ ಇದಾಗ್ತಾ ಇದೆ ಇಲ್ಲಿ ಈಗ ಉನಗುಂದದಲ್ಲಿ ಈಗಲೂ ಕೂಡ ಜನವರಿ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಡೆಗಳಿಗೆ ಟ್ರಯಾಂಗಲ್ ಫೈಟ್ ಬಂದ್ಬಿಟ್ಟು ಹ್ಮ್ ನವಲಿ ಹಿರೇಮಟ್ಟು ನವಲಿ ಸ್ವಲ್ಪ ಸ್ಲೋ ಆಗದೆ ಜೋಶ್ನ ಜಾಸ್ತಿ ಮಾಡ್ಕಂಡ್ರೆ ಏನ್ ಬಟ್ ಸದ್ಯಕ್ಕೆ ಇಲ್ಲಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಬಿಜೆಪಿ ಪುನಗುಂದದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದೋಳ ಜಮಖಂಡಿ ಬೆಳಗಿ ಬದಾಮಿ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಾಲ್ಕರಲ್ಲಿ ಕಾಂಗ್ರೆಸ್ ತೇರ್ದಾಳದಲ್ಲಿ ತೇರ್ದಾಳ ಬಗಲ್ಕೋಟೆ ಹುನಗುಂದದಲ್ಲಿ ಬಿಜೆಪಿ ಅಂದ್ರೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಳೆದ ಸರ್ವೆನಲ್ಲಿ ಟ್ರೆಂಡ್ ಚೇಂಜ್ ಆಯಿತು ಅಂದ್ರೆ ಈ ಹಾದ್ ಬೀದಿ ರಂಪಾಟ ಎಸ್ ಎತ್ನಾಳ ಹಾಗೆ ನಿರಾಣಿಯರ್ ನಡುವಿನ ರಂಪಾಟ ಕಾಂಗ್ರೆಸ್ ಅವರು ಒಗ್ಗಟ್ಟಾಗಿ ಈ ಉಚಿತ ವಿದ್ಯುತ್ ಜೊತೆಗೆ ಏನು ಎರಡ್ ಎರಡ್ ಸಾವಿರ ರೂಪಾಯಿ ಮನೆಗೆ ಹಾಕೋದು ಇವೆಲ್ಲ ಮಾಡಿಕೊಂಡು ಮತ್ತೆ ಸಿದ್ದರಾಮಯ್ಯ ಅಲ್ಲಿಂದ ಇಲ್ಲಿ ಘೋಷಣೆ ಮಾಡುದು ಮತ್ತೆ ಸಿದ್ದರಾಮಯ್ಯ ಬದಾಮಿ ಅಂದ್ರೆ ಚಿಮ್ಮನ್ ಕಟ್ಟಿ ಸಿಕ್ ಸಿಕ್ ಆದಿ ಬೀದಿ ಬೈತಾನೆ ಸೊ ಇವೆಲ್ಲ ಗೊಂದಲ ಕ್ಲಿಯರ್ ಆಯ್ತಲ್ಲ ಕಾಂಗ್ರೆಸ್ಗೂ ಸ್ವಲ್ಪ ಪೂರಕ ವಾತಾವರಣ ಪುಷ್ ಆಯಿತು ಬಿಜೆಪಿಯ ಆದಿ ಬೀದಿಯ ರಂಪಾಟ ಒಂದಷ್ಟು ಬೆಳವಣಿಗೆಗಳು ಬಿಜೆಪಿಗೆ ನೆಗೆಟಿವ್ ಅಂಶಗಳು ತುಂಬ ಅಂದ್ರೆ ಕಾರ್ಯಕರ್ತರು ಹಾಗೇ ಇದ್ದಾರೆ ಬೇಜಾರಲ್ಲಿ ಕೂಡ ಸಾಮಾನ್ಯ ಜನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸಾಮಾನ್ಯ ನೋಡಿ ನೂರ್ ಜನ ವೋಟರ್ಸ್ ಇದ್ರೆ ಐವತ್ತು ಜನ ಒಂದ್ ಇಪ್ಪತ್ತು ಜನ ಕಾಂಗ್ರೆಸ್ ಇಪ್ಪತ್ತು ಜನ ಬಿಜೆಪಿ ಒಂದ್ ಜನ ಜೆಡಿಎಸ್ ಅಂತ ಇರ್ತಾರೆ ಇನ್ನು ಐವತ್ತು ಜನ ಯಾವ ಪಾರ್ಟಿಗೂ ಸೀಮಿತ ಅಲ್ಲ ನಮ್ ಕೆಲಸ ಆಯ್ತು ಮಾಡ್ಕೊಂಡಿರ್ತಾರೆ ನೋಡ್ತಾರೆ ಹಿಂಗ್ ಬೈದ ನಿರಾಣಿಗೆ ಹೌದಾ ಹಿಂಗಂತ ಪಿಂಪನ್ ಅಂದ್ರೆ ಪಿಂಪಂದ್ರೆ ಜನ ಇದಾರಲ್ಲ ಜನಗಳಿಗೆ ಇದಾಗುತ್ತೆ ಬಿಜೆಪಿಗೆ ವಿಷ ತರ ಆಗ್ತಾ ಇರೋದು ಬಿಜೆಪಿ ಎತ್ನಾಳ್ ಬಾಯಿಗ್ ಬೀಗ ಹಾಕ್ಲಿಲ್ಲ ಅಂದ್ರೆ ಎತ್ನಾಳ್ ಮೇಲೆ ಆಕ್ಷನ್ ತಗೋದಿ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ವಿಜಯಪುರ ಮತ್ತೆ ಬಾಗಲಕೋಟೆಯಲ್ಲಿ ಬಿಜೆಪಿ ಕ್ಲೀನ್ಸ್ ಪೀಪಲ್ ನೆಲ ಕಚ್ ಬಿಡ್ತದೆ ಎಷ್ಟು ಜಿಲ್ಲೆ ಬರು ಅದು ರಾಜ್ಯದ ಕೂಡ ಆಗುತ್ತೆ ಏಯ್ ಅವ್ರು ಡಿ ಕೆ ಶಿವಕುಮಾರ್ಗಳ ನೋಡ್ರಿ ಎತ್ನಾಳ್ ಹೇಳಲ್ವಾ ಹ್ಮ್ ಪಿಂಪ್ ಅಂತ ಅವ್ರ ಮಿನಿಸ್ಟ್ರಿಗಳ್ನ ಬಿಜೆಪಿ ಜೆ ಪಿಂಪ್ ಇದು ಪಿಂಪ್ ಸರ್ಕಾರ ಅಂತಾರೆ ಹಂಗೆ ಇದೇ ಎತ್ನಾಳ್ನ ಡಿ ಕೆ ಶಿವಕುಮಾರ್ ನಾಯಿ ಅಂತ ಕರೆದಿದ್ರು ಹ್ಮ್ ಎತ್ನಾಳ ಆಕ್ರೋಶ ಬಿಜೆಪಿ ಜೆ ಅವ್ರ ಮೇಲೆ ಬೇರೆಯವ್ರ್ ಮೇಲೆ ಏನಿಲ್ಲ ಸುಮ್ನೆ ಯಾವತ್ತು ಲೀಡರ್ ಆಗ್ಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ನಾನು ಆಡೋ ಮಾತು ನಾನ್ ನಡೆ ನೋಡಿ ಯೋಚನೆ ಮಾಡಬೇಕು ಶುದ್ಧವಾಗಿರ್ಬೇಕು ಅದ್ಯಾವುದು ಇಲ್ಲ ಅಂದ್ರೆ ಜನ ಒಪ್ಪಲ್ಲ ಯಾರನ್ನೋ ಬೈಕ್ ಕಂಡು ನೀವು ದೊಡ್ಡವರಾಗದಕ್ಕಿಂತ ನಿಮ್ ಕೆಪಾಸಿಟಿ ಮೇಲೆ ಸಾಧನೆ ಮೇಲೆ ಹೋಗ್ಬೇಕು ಹ್ಮ್ ಅವ್ರದೇ ಪಾರ್ಟಿಯವ್ರ ಬೈಕ್ ಕಂಡು ಮುಸಲ್ಮಾನ ದ್ವೇಷ ಮಾಡ್ಕೊಂಡು ರಾಜಕಾರಣ ಮಾಡೋದು ರಾಜಕಾರಣ ಅಲ್ಲ ಮೋದಿ ಹೇಳಿದಾರೆ ಅಂತ ಮೊನ್ನೆ ಅಲ್ವಾ ಕಾರ್ಯಕರ್ಣಿಯಲ್ಲಿ ಮೋದಿ ಏನೋ ಮುಸಲ್ಮಾನರನ್ನ ದ್ವೇಷ ಕಾರಬೇಡಿಯವರ ವಿರುದ್ಧ ಸಮರಸ ನಡ್ಕೊಂಡೋಗಿ ಯಾಕೆ ಆಡ್ತೀರಾ ನೀವು ಕಾರ್ಯಕರ್ತರು ಅಂತ ಅಲ್ವಾ ಹಿಂದೂ ಹುಲಿ ಹಂಗಾರ ಏನ್ ವಿಜಯಪುರದಲ್ಲಿ ಹಿಂದೂಗಳೆಲ್ಲ ಶ್ರೀಮಂತರ ಆಗ್ಬಿಟ್ಟವ್ರೆ ಹಿಂದೂಗಳಲ್ಲಿ ಯಾರೋ ಬಡವರಿಲ್ಲ ಏನ್ ವಿಜಯಪುರ ಸಿಟಿ ಫಾರಿನ್ ಆಗ್ಬಿಟ್ಟೈತೆ ಅವ್ರ ಹಣೆ ಬರಗಳು ರಾಜಕಾರಣ ಅಂದ್ರೆ ಯಾರನೋ ಬೈದು ಹ್ಮ್ ಯಾರ್ನೋ ತೇಜೋವದೆ ಮಾಡಿ ಯಾರ್ನೋ ಛೇಡ್ಸಿ ಯಾರ್ನೋ ಗೋಳಿ ಕಣ್ಣು ಮಾಡೋದ್ ರಾಜಕಾರಣ ಅಲ್ಲವೀನ್ ಮಾಡಕ್ಕಾಗತ್ತೆ ಅವನ್ ಏನಾಗತ್ತೆ ಇವೆಲ್ಲ ಗೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಲ್ಲ ಅವ್ರ ಅಧ್ಯಕ್ಷ ಹೇಳ್ತಾರಲ್ಲ ಏನಂತ ಯಾರ ಅಧ್ಯಕ್ಷ ಯಾರು ನನಿಲ್ ಕುಮಾರ್ ಕಟೀಲ್ ಮನೆ ಹೇಳಿದ್ರಲ್ಲ ತುಂಬಾ ದೊಡ್ಡ ಸುದ್ದಿ ಆಗಿಲ್ವಾ ಏನಂತ ಏ ಅಭಿವೃದ್ಧಿ ರಾಜಕಾರಣ ಯಾರಿಗ ಬೇಕ್ರಿ ಲವ್ ಜಿಹಾದ್ ಬಗ್ಗೆ ಮಾತಾಡ್ರಿ ಅಷ್ಟೇ ರೋಡು ಚರಂಡಿ ಮೋರಿ ಇದ್ರ ಬಗ್ಗೆ ಯಾಕ್ ಮಾತಾಡ್ತೀರಾ ನೀವು ಬಿಜೆಪಿ ಪಕ್ಷ ಬೆಂಗಳೂರ್ಲ ಒಂದು ದೊಡ್ಡ ಕಚೇರಿ ಇದೆ ಪ್ರಧಾನ ಕಚೇರಿ ಮಲ್ಲೇಶ್ವರಂ ಅಲ್ಲಿ ಅಶ್ವತ್ ನಾರಾಯಣ ಯಾರಪ್ಪ ಗಂಡಸು ಅಂತ ರಾಮನಗರದಲ್ಲಿ ಕರಿತಾರೆ ಅಶ್ವತ್ ನಾರಾಯಣ ಕನಕ್ಪುರಕ್ಕೆ ಅವರೂರು ಮಾಗಡಿ ಕಳಿಸ್ತಾರೆ ಬಿಜೆಪಿಯಿಂದ ಖಾಲಿ ಆಗುತ್ತಲ್ಲ ಮಲ್ಲೇಶ್ವರಂಗೆ ಬಂದ್ ನಿಂತ್ಕೊಂಡು ಜಪ ಮಾಡ್ಲಿ ಮಲ್ಲೇಶ್ವರಂ ಕ್ಯಾಂಡಿಡೇಟ್ ನಳಿನ್ ಕುಮಾರ್ ಕಟೀಲ್ ಆಗ್ಲಿ ನಳಿನ್ ಕುಮಾರ್ ಕಟೀಲ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಸೋಲ್ಸ್ಬಿಡ್ತಾನೆ ಪ್ರಬುದ್ಧ ಮತದಾರ ಇರೋದಿಲ್ಲಿ ನೀವು ಮತ್ತೆ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ಕೊಂಡು ರೋಡ್ ಮೋರಿ ಚರಂಡಿ ಕೇಳಬೇಡಿ ಲವ್ಝಿಯಾದ್ ಹೋಗಿ ಬಂದ್ ಬೆಟ್ ಮಾಡ್ತೀನಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸ್ವಾಮಿ ನಿಮ್ಮದೇ ಪ್ರಧಾನ ಕಚೇರಿ ಇರುವಂತ ಮಲ್ಲೇಶ್ವರಂ ಅಲ್ಲಿ ಅಶ್ವಥ್ ನಾರಾಯಣ ಅವರನ್ನ ಕಳ್ಸಿ ಮಾಗಡಿಗೆ ನಳಿನ್ ಕುಮಾರ್ ಕಟೀಲ್ ಬಂದ್ ಎಂ ಎಲ್ ನಿಂತ್ಕೊಳ್ಳಿ ಗೆದ್ಬಿಡ್ತಾರ ಇದನ್ನೇ ಭಾಷಣ ಮಾಡ್ಲಿ ಏ ಯಾರು ರೋಡ್ ಮೋರಿ ಕೇಳ್ಬೇಡ್ರಿ ಲವ್ಸಿಯಾದ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾಡ್ವರಮಲ್ ಬೋರ್ಡ್ ಹಾಕೊಂಡು ಓಡಾಡ್ಲಿ ರಾಜ್ಯಾಧ್ಯಕ್ಷ ಹೌದು ಹೇಳಿ ಬೋರ್ಡ್ ಹಾಕೊಂಡು ಓಡಾಡ್ಲಿ ನಳಿನ್ ಕುಮಾರ್ ಕಟೀಲ್ ಗೆದ್ಬಿಡ್ಲಿ ಮಲ್ಲೇಶ್ವರಮಲ್ಲಿ ಇದನ್ನ ಹೇಳ್ಕೊಂಡು ಏ ಯಾರು ರೋಡ್ ಮೋರಿ ಕೇಳ್ಬೇಡ್ರಿ ನೀರ್ ಕೇಳ್ಬೇಡ್ರಿ ಕರೆಂಟ್ ಕೇಳ್ಬೇಡ್ರಿ ಲವ್ಸಿಯಾದ್ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಪ್ರಬಲವಾಗಿರೋ ಬಿಜೆಪಿ ನ ದಾಕ್ ಪಡ್ತಾರ ಜನ ಹ್ಮ್ ರಾಜ್ಯಾಧ್ಯಕ್ಷ ಗಾಡ ಓಕೆ ಮುಂದಿನ ಕ್ಷೇತ್ರಕ್ಕೆ ಜಿಲ್ಲೆ ಕಡೆ ನಾವು ಹೋಗೋಣ